ವೆಲ್ಕಮ್ ಟು ಆರ್ ಡಿ ಸಿ ಭರವಸೆ ಅನ್ವೇಷಣಾ ಪ್ರಿಲಿಮ್ಸ್ ಟೆಸ್ಟ್ ಸಿರೀಸ್ ಫಾರ್ ಕೆ ಎಸ್ 2024. ಇವತ್ತಿನ ಈ ವಿಡಿಯೋದಲ್ಲಿ ಪಾಲಿಟಿ ಬೇಸ್ಡ್ ಕ್ವೆಶನ್ಸ್ ಅನ್ನ ನೋಡೋಣ. ಓಕೆ, ಸೊ ಲೆಟ್ ಅಸ್ ಬಿಗಿನ್ ವಿತ್ ದ ಡಿಸ್ಕಷನ್. ದ ಫಸ್ಟ್ ಕ್ವೆಶನ್ ಇಸ್ ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ. ಓವರ್ಸೀಸ್ ಸಿಟಿಸನ್ಸ್ ಆಫ್ ಇಂಡಿಯಾ ಅಂತ ಹೇಳಿದ್ರೆ ಇವ್ರ ಹತ್ರ ಇಂಡಿಯಾದು ಫುಲ್ ಸಿಟಿಸನ್ಶಿಪ್ ಇಲ್ಲ, ಇಂಡಿಯಾದು ಮೂಲದವರು ಫಾರಿನ್ ಕಂಟ್ರೀಸ್ ಹೋಗಿ ಸೆಟಲ್ ಆಗಿರ್ತಾರೆ, ಫಾರಿನ್ ಅಲ್ಲಿ ಇವರು ಸಿಟಿಸನ್ಶಿಪ್ ಅನ್ನ ತಗೊಂಡಿರ್ತಾರೆ, ಅಥವಾ ಇಂಡಿಯಾ ಮೂಲದವರು ಫಾರಿನ್ ನಲ್ಲೇ ಹುಟ್ಟಿರ್ತಾರೆ, ಅಲ್ಲಿ ಸಿಟಿಸನ್ಶಿಪ್ ಅವ್ರಿಗೆ ಆಟೋಮೆಟಿಕ್ ಆಗಿ ಸಿಗುತ್ತೆ. ಇವರು ಇಂಡಿಯಾ ಮೂಲದವರು ಆಗಿರೋದ್ರಿಂದ ಇವ್ರಿಗೆ ನಾವು ಒಂದು ಪಾರ್ಷಿಯಲ್ ಸಿಟಿಸನ್ಶಿಪ್ ಅನ್ನ ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ಅದನ್ನ ನಾವು ಓವರ್ಸೀಸ್ ಸಿಟಿಸನ್ಶಿಪ್ ಆಫ್ ಇಂಡಿಯಾ ಅಂತ ಹೇಳಿ ಕರಿತೀವಿ ಅದನ್ನ. ಓಕೆ, ಸೊ ಇದರಲ್ಲಿ ಇವ್ರಿಗೆ ಯಾವ್ದೆಲ್ಲ ಸೌಲಭ್ಯಗಳಿದಾವೆ, ಏನ್ ಇರೋದಿಲ್ಲ ಅನ್ನೋದು ಕ್ವೆಶನ್ ಅಲ್ಲಿ ಇದೆ. ಸೊ ವಿಚ್ ಅಮೌಂಗ್ ದ ಬಿಲೋ ರಿಗಾರ್ಡಿಂಗ್ ಇಟ್ ಆರ್ ಟ್ರೂ. ಸೊ ಕೆಳಗಡೆ ಕೊಟ್ಟಿರೋ ಸೆಂಟೆನ್ಸಸ್ ಅಲ್ಲಿ ಯಾವ್ದು ಟ್ರೂ, ಇವ್ರಿಗೆ ಯಾವ ರೈಟ್ಸ್ ಅನ್ನ ಕೊಡ್ತಾ ಇದೀವಿ ನಾವು ಅಂತ ನೋಡ್ಬೇಕು. ಸೊ ದ ಫಸ್ಟ್ ಫಸ್ಟ್ ಪಾಯಿಂಟ್ ಇಸ್ ಹಿ ಕೆನ್ ನಾಟ್ ಬಿ ಎಂಟೈಟಲ್ ಫಾರ್ ರಿಜಿಸ್ಟ್ರೇಷನ್ ಆಸ್ ಅ ವೋಟರ್. ಸೊ ಇವ್ರಿಗೆ ವೋಟಿಂಗ್ ರೈಟ್ಸ್ ಅನ್ನ ಕೊಡೋದಿಲ್ಲ, ಇವರು ವೋಟ್ ಹಾಕಕ್ ಆಗೋದಿಲ್ಲ, ಮತ ಚಲಾಯಿಸಕ್ ಆಗೋದಿಲ್ಲ ಅಂತ ಫಸ್ಟ್ ಆಪ್ಷನ್ ಹೇಳ್ತಾ ಇದೆ. ಸೆಕೆಂಡ್ ಒನ್ ಇಸ್ ಹಿ ಎಂಜಾಯ್ಸ್ ಆಲ್ ದಿ ಫಂಡಮೆಂಟಲ್ ರೈಟ್ಸ್, ಎಲ್ಲಾ ಫಂಡಮೆಂಟಲ್ ರೈಟ್ಸ್ ಇವ್ರಿಗೆ ಸಿಗುತ್ತೆ ಅಂತ ಹೇಳ್ತಾ ಇದೆ. ಥರ್ಡ್ ಒನ್ ಇಸ್ ಹಿ ಇಸ್ ನಾಟ್ ಎಲಿಜಿಬಲ್ ಟು ಬಿ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅಂದ್ರೆ ಇವರು ಎಲೆಕ್ಷನ್ ನಿಂತ್ಕೊಳ್ಳಂಗಿಲ್ಲ, ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಂಗಿಲ್ಲ. ನೆಕ್ಸ್ಟ್, ಹಿ ಕೆನ್ ನಾಟ್ ಬಿ ಅಪಾಯಿಂಟೆಡ್ ಆಸ್ ಗವರ್ನರ್ ಆಫ್ ಎನಿ ಸ್ಟೇಟ್. ಇವರಿಗೆ ಯಾವುದೇ ರಾಜ್ಯದಲ್ಲಿ ಗವರ್ನರ್ ಆಗಿ ಪೋಸ್ಟಿಂಗ್ ಅನ್ನ ಕೊಡೋದಿಲ್ಲ ಇವರಿಗೆ, ಅಂದ್ರೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅನ್ನ ಇವರಿಗೆ ಕೊಡೋದಿಲ್ಲ ಅಂತ ಲಾಸ್ಟ್ ಸೆಂಟೆನ್ಸ್ ಹೇಳ್ತಾ ಇದೆ. ಸೊ ಈಗ ಇದರಲ್ಲಿ ಯಾವುದು ಟ್ರೂ ಯಾವುದು ಫಾಲ್ಸ್ ಅಂತ ನಾವು ನೋಡಕ್ ಹೋದ್ರೆ, ದ ಫಸ್ಟ್ ಸೆಂಟೆನ್ಸ್ ಹಿ ಇಸ್ ನಾಟ್ ಎಂಟೈಟಲ್ ಫಾರ್ ರಿಜಿಸ್ಟ್ರೇಷನ್ ಆಸ್ ಅ ವೋಟರ್, ಇವ್ರಿಗೆ ವೋಟರ್ ಐಡಿ ಕೊಡೋದಿಲ್ಲ. ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ ಪಾಸ್ಪೋರ್ಟ್ ಇವ್ರ ಹತ್ರ ಇದ್ರೆ ವೋಟರ್ ಐಡಿ ಅನ್ನ ಇವ್ರಿಗೆ ಕೊಡೋದಿಲ್ಲ. ದ ಸೆಂಟೆನ್ಸ್ ಇಸ್ ಟ್ರೂ, ಕರೆಕ್ಟ್ ಸೆಂಟೆನ್ಸ್ ಇದು. ನೆಕ್ಸ್ಟ್ ಒನ್, ಹಿ ಎಂಜಾಯ್ಸ್ ಆಲ್ ದಿ ಫಂಡಮೆಂಟಲ್ ರೈಟ್ಸ್. ಸೊ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ನಿಮ್ಗೆ ಒಂದು ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ ನಂಬರ್ 16 ಇಸ್ ಇಟ್ ಡಸ್ ನಾಟ್ ಡೂ ಡಿಸ್ಕ್ರಿಮಿನೇಷನ್ ಇನ್ ಕೇಸ್ ಆಫ್ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಂತ ಹೇಳ್ತೀವಿ. ಸೊ ನೀವು ಸಿಟಿಸನ್ ಆಫ್ ಇಂಡಿಯಾ ಆಗಿದ್ರೆ ನಿಮ್ಗೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ ನಾವು ಯಾವುದೇ ರೀತಿಯಾದ ಡಿಸ್ಕ್ರಿಮಿನೇಷನ್ ಅನ್ನ ಮಾಡೋದಿಲ್ಲ ಅಂತ ಹೇಳ್ತೀವಿ. ಬಟ್ ಇವರಿಗೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ಗೆ ಇವರು ಎಲಿಜಿಬಲೇ ಇಲ್ಲ, ಇವ್ರು ಯಾವುದೇ ರೀತಿಯಾದ ಗವರ್ಮೆಂಟ್ ಕೆಲಸಕ್ಕೂ ಇವರು ಅಪ್ಲೈ ಮಾಡೋ ಹಂಗೆ ಇಲ್ಲ. ಇಟ್ ಕ್ಯಾನ್ ಬಿ ಎನಿಥಿಂಗ್, ಎನಿ ಗ್ರೂಪ್ ಡಿ ಸಿ ಬಿ ಎ ಲೆವೆಲ್ ಆಫ್ ಗವರ್ಮೆಂಟ್ ಜಾಬ್ ಆರ್ ಫಾರ್ ದಿ ಪೋಸ್ಟ್ ಆಫ್ ಪ್ರೆಸಿಡೆಂಟ್, ಗವರ್ನರ್, ವೈಸ್ ಪ್ರೆಸಿಡೆಂಟ್, ಜಡ್ಜ್ ಆಫ್ ಸುಪ್ರೀಂ ಕೋರ್ಟ್, ಹೈ ಕೋರ್ಟ್ ಆರ್ ಎನಿ ಪಬ್ಲಿಕ್ ಎಂಪ್ಲಾಯ್ಮೆಂಟ್, ಯಾವುದೇ ರೀತಿಯಾದ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅನ್ನು ಇವ್ರಿಗೆ ನೀಡದೇ ಇಲ್ಲ ನಾವು. ಸೊ ಆರ್ಟಿಕಲ್ ನಂಬರ್ 16 ಇವರಿಗೆ ಅಪ್ಲಿಕೇಬಲೇ ಇಲ್ಲ. ಸೊ ಆರ್ಟಿಕಲ್ ನಂಬರ್ 16 ಇಸ್ ನಾಟ್ ಅಪ್ಲಿಕೇಬಲ್ ಟು ದೀಸ್ ಪೀಪಲ್. ಸೊ ದ ಸ್ಟೇಟ್ಮೆಂಟ್ ಸೆಕೆಂಡ್ ಒನ್ ಇಸ್ ಫಾಲ್ಸ್ ಬಿಕಾಸ್ ದೇ ಡೂ ನಾಟ್ ಗೆಟ್ ಆರ್ಟಿಕಲ್ ನಂಬರ್ 16. ದೇ ಆರ್ ಡಿಸ್ಕ್ರಿಮಿನೇಟೆಡ್ ಅಂಡ್ ದೇ ಆರ್ ಕೆಪ್ಟ್ ಔಟ್ ಆಫ್ ಇಟ್. ನೆಕ್ಸ್ಟ್, ಹಿ ಇಸ್ ನಾಟ್ ಎಲಿಜಿಬಲ್ ಟು ಬಿ ಅ ಮೆಂಬರ್ ಆಫ್ ಪಾರ್ಲಿಮೆಂಟ್, ಇವರು ಎಲೆಕ್ಷನ್ಗೆ ನಿಂತ್ಕೊಳ್ಳಂಗಿಲ್ಲ, ಎಲೆಕ್ಷನ್ ಅಲ್ಲಿ ಇವರು ಕಂಟೆಸ್ಟ್ ಮಾಡಂಗಿಲ್ಲ. ದ ಸ್ಟೇಟ್ಮೆಂಟ್ ಇಸ್ ಟ್ರೂ, ಯಾವುದೇ ಎಲೆಕ್ಷನ್ಗೂ ನಿಂತ್ಕೊಳ್ಳಂಗಿಲ್ಲ, ಪಂಚಾಯತಿ, ಮುನ್ಸಿಪಾಲಿಟಿ ಅಥವಾ ಸ್ಟೇಟ್ ಅಲ್ಲಿ ಲೆಜಿಸ್ಲೇಟಿವ್ ಅಸೆಂಬ್ಲಿ, MLA, MLC, ರಾಜ್ಯಸಭಾ ಮೆಂಬರ್, ಲೋಕಸಭಾ ಮೆಂಬರ್, ಯಾವುದಕ್ಕೂ ಇವ್ರು ಎಲೆಕ್ಷನ್ ಕಂಟೆಸ್ಟೇ ಮಾಡಂಗಿಲ್ಲ. ಪ್ರೆಸಿಡೆಂಟ್ ಆಗಲಿ, ವೈಸ್ ಪ್ರೆಸಿಡೆಂಟ್ ಆಗಲಿ, ಯಾವುದೇ ರೀತಿಯಾದ ಎಲೆಕ್ಷನ್ ಅನ್ನು ಇವರು ಕಂಟೆಸ್ಟ್ ಮಾಡಂಗಿಲ್ಲ. ಹಿ ಕೆನಾಟ್ ಬಿ ಅಪಾಯಿಂಟೆಡ್ ಆಸ್ ಅ ಗವರ್ನರ್ ಆಫ್ ದ ಸ್ಟೇಟ್, ಆ ಸ್ಟೇಟ್ಮೆಂಟು ಕೂಡ ಟ್ರೂ, ಇವ್ರಿಗೆ ಯಾವುದೇ ರೀತಿಯಾದ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ನಾವು ಕೊಡೋದೇ ಇಲ್ಲ. ಸೊ ಆಲ್ ದೀಸ್ ಆರ್ ದಿ ರೈಟ್ಸ್ ದಟ್ ಹ್ಯಾವ್ ಬಿನ್ ಗಿವನ್ ಟು ಓವರ್ಸೀಸ್ ಸಿಟಿಸನ್ ಆಫ್ ಇಂಡಿಯಾ. ಎಲ್ಲ ರೈಟ್ಸು ಕೊಡ್ತೀವಿ, ಬಟ್ ಮೂರು ಮಾತ್ರ ಕೊಡಲ್ಲ. ಒಂದು ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇಲ್ಲ, ಇನ್ನೊಂದು ಎಲೆಕ್ಷನ್ ನಿಂತ್ಕೊಳ್ಳಂಗಿಲ್ಲ, ಇನ್ನೊಂದು ವೋಟರ್ ಐಡಿ ಕೊಡೋದಿಲ್ಲ, ವೋಟ್ ಹಾಕಕ್ಕಾಗೋದಿಲ್ಲ. ಸೊ ದ ಆಪ್ಷನ್ಸ್ ದಟ್ ವಿ ಸಿ ಹಿಯರ್ ಟ್ರೂ ಆರ್ 1, 3 and 4. ಸೊ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಆಪ್ಷನ್ ನಂಬರ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಲೆಟ್ ಅಸ್ ಗೋ ಟು ದ ಸೆಕೆಂಡ್ ಕ್ವೆಶನ್. ಸೆಕೆಂಡ್ ಕ್ವೆಶನ್ಸ್, ವಿಚ್ ಅಮಾಂಗ್ ದ ಬಿಲೋ ಆರ್ ಟ್ರೂ ಕನ್ಸರ್ನಿಂಗ್ ಪಾರ್ಟ್ ಟೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಪಾರ್ಟ್ ಟೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಂದು ಸಿಟಿಸನ್ಶಿಪ್ಗೆ ಸಂಬಂಧಪಟ್ಟಿದ್ದು. ಸೊ ಸಿಟಿಸನ್ಶಿಪ್ ಅಲ್ಲಿ ಯಾವುದು ಈ ಕೆಳಗಿನದರಲ್ಲಿ ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ದ ಕ್ವೆಶ್ಚನ್ ಸೇಸ್ ವಿಚ್ ಅಮಾಂಗ್ ದ ಬಿಲೋ ಆರ್ ಟ್ರೂ, ಯಾವುದು ಸರಿಯಾಗಿದೆ ಅಂತ ಕೇಳ್ತಾ ಇದೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಡಿಫೈನ್ ಸಿಟಿಸನ್ಶಿಪ್ ಇನ್ ಪಾರ್ಟ್ ಟೂ. ಕಾನ್ಸ್ಟಿಟ್ಯೂಷನ್ ಅಲ್ಲಿ ಈ ಸಿಟಿಸನ್ಶಿಪ್ ಕುರಿತು ಏನು ಡಿಸ್ಕ್ರಿಪ್ಷನ್ ಕೊಟ್ಟಿಲ್ಲ, ಯಾರಿಗೆ ಸಿಗುತ್ತೆ ಯಾರಿಗೆ ಸಿಗಲ್ಲ, ಏನು ಸಿಟಿಸನ್ಶಿಪ್ ಅಂದ್ರೆ ಅಂತ ಹೇಳಿ ಏನು ಡಿಫೈನ್ ಮಾಡಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಟ್ ಇಸ್ ಸೇಯಿಂಗ್ ಇಟ್ ಡಸ್ ನಾಟ್ ಡಿಫೈನ್. ದ ಸೆಕೆಂಡ್ ಸ್ಟೇಟ್ಮೆಂಟ್ ಇಸ್ ಪಾರ್ಲಿಮೆಂಟ್ ಎನಾಕ್ಟ್ಸ್ ಅ ಲಾ ಆನ್ ದಿ ಮ್ಯಾಟರ್ಸ್ ರಿಲೇಟಿಂಗ್ ಟು ಸಿಟಿಸನ್ಶಿಪ್.
ಸೊ ಲೆಟ್ ಅಸ್ ಟೇಕ್ ದ ಸೆಕೆಂಡ್ ಕ್ವೆಶನ್. ವಿಚ್ ಅಮಾಂಗ್ ದ ಬಿಲೋ ಆರ್ ಟ್ರೂ, ಯಾವ್ದು ಸರಿಯಾಗಿದೆ ಅಂತ ಕೇಳ್ತಿದ್ದಾರೆ, ಕನ್ಸರ್ನಿಂಗ್ ಪಾರ್ಟ್ ಟೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಪಾರ್ಟ್ ಟೂ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಸಿಟಿಸನ್ಶಿಪ್, ಪೌರತ್ವ. ಸೊ ಸಿಟಿಸನ್ಶಿಪ್ ಇಸ್ ಪಾರ್ಟ್ ಟೂ ಆಫ್ ಕಾನ್ಸ್ಟಿಟ್ಯೂಷನ್. ಸೊ ಪಾರ್ಟ್ ಟೂ ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಯಾವುದು ಕೆಳಗಡೆ ಕೊಟ್ಟಿರೋ ಸ್ಟೇಟ್ಮೆಂಟ್ ಸರಿಯಾಗಿದೆ. ಸೊ ದ ಫಸ್ಟ್ ಒನ್ ಸೇಸ್ ದಟ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಡಿಫೈನ್ ಸಿಟಿಸನ್ಶಿಪ್ ಇನ್ ಪಾರ್ಟ್ ಟೂ. ಸೊ ಕಾನ್ಸ್ಟಿಟ್ಯೂಷನ್ ಸಿಟಿಸನ್ಶಿಪ್ ರಿಲೇಟೆಡ್ ಆಗಿ ಯಾರಿಗೆ ಸಿಟಿಸನ್ಶಿಪ್ ಕೊಡ್ತೀವಿ, ಯಾರಿಗೆ ಕೊಡಲ್ಲ, ಸಿಟಿಸನ್ಶಿಪ್ ಅಂದ್ರೆ ಏನು ಏನು ಬರ್ದಿಲ್ಲ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಟ್ ಸೇಸ್ ಇಟ್ ಡಸ್ ನಾಟ್ ಡಿಫೈನ್, ಇಟ್ ಸೇಸ್ ಇಟ್ ಡಸ್ ನಾಟ್ ಡಿಫೈನ್ ಸಿಟಿಸನ್ಶಿಪ್ ಇನ್ ಪಾರ್ಟ್ ಟೂ. ಸೆಕೆಂಡ್ ಸ್ಟೇಟ್ಮೆಂಟ್ ಬಂದು ಪಾರ್ಲಿಮೆಂಟ್ ಎನಾಕ್ಟ್ಸ್ ಲಾಸ್ ಆನ್ ದಿ ಮ್ಯಾಟರ್ಸ್ ರಿಲೇಟಿಂಗ್ ಟು ಸಿಟಿಸನ್ಶಿಪ್. ಸೊ ನಮ್ಗೆ ಸಿಟಿಸನ್ಶಿಪ್ ಯಾವ ರೀತಿ ಪಡ್ಕೋಬಹುದು ಅಥವಾ ಏನ್ ಮಾಡಿದ್ರೆ ನಾವು ಸಿಟಿಸನ್ಶಿಪ್ ಅನ್ನ ಕಳ್ಕೋತೀವಿ, ಇದಕ್ಕೆ ಎಲ್ಲದಕ್ಕೂ ಲಾಗಳನ್ನ ಮಾಡಬೇಕು ಅಂದ್ರೆ ಪಾರ್ಲಿಮೆಂಟ್ ಮಾಡತ್ತೆ ಅಂತ ಸೆಕೆಂಡ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ. ಥರ್ಡ್ ಸ್ಟೇಟ್ಮೆಂಟ್ ಸೇಸ್ ದಟ್ ಸಿಟಿಸನ್ಶಿಪ್ ರಿಲೇಟೆಡ್ ಅಮೆಂಡ್ಮೆಂಟ್ಸ್ ನೀಡ್ ಸ್ಪೆಷಲ್ ಮೆಜಾರಿಟಿ. ಸೊ ಸಿಟಿಸನ್ಶಿಪ್ ರಿಲೇಟೆಡ್ ಅಮೆಂಡ್ಮೆಂಟ್ಸ್, ನಾವು ತಿದ್ದುಪಡಿಗಳು ಏನಾದ್ರು ಮಾಡಬೇಕಾದ್ರೆ ಅಥವಾ ಲಾಗಳನ್ನ ನಾವೇನಾದ್ರೂ ಚೇಂಜ್ ಮಾಡಬೇಕಾದ್ರೆ ವಿ ನೀಡ್ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳ್ತಾ ಇದೆ. ಫೋರ್ತ್ ಸ್ಟೇಟ್ಮೆಂಟ್ ಹೇಳ್ತಾ ಇದೆ, ನ್ಯಾಚುರಲೈಸ್ ಸಿಟಿಸನ್ ಇಸ್ ಎಲಿಜಿಬಲ್ ಟು ಬಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ದೇರ್ ಆರ್ 5 ಮೆಥಡ್ಸ್ ಟು ಗೆಟ್ ಸಿಟಿಸನ್ಶಿಪ್ ಇನ್ ಇಂಡಿಯಾ. ದ ಫಸ್ಟ್ ಒನ್ ಇಸ್ ಬೈ ಬರ್ತ್, ದ ಸೆಕೆಂಡ್ ಒನ್ ಇಸ್ ಡಿಸೆಂಟ್, ಥರ್ಡ್ ಇಸ್ ಇನ್ಕಾರ್ಪೊರೇಷನ್ ಆಫ್ ಟೆರಿಟರಿ, ಫೋರ್ತ್ ಒನ್ ಇಸ್ ಬೈ ರಿಜಿಸ್ಟ್ರೇಷನ್. ಇವ್ರು ಎಲ್ರಿಗೂ ಇಂಡಿಯಾದ್ರಿಂದ ಏನಾದ್ರೂ ಒಂದು ಸಂಬಂಧ ಇರತ್ತೆ, ಅವರು ಇಂಡಿಯಾ ಮೂಲದವರಾಗಿರ್ತಾರೆ. ಸೊ ಇವರಿಗೆ ನಾವು ಈ 4 ಮೆಥಡ್ ಅಲ್ಲಿ ಎಕ್ಸ್ಟೆಂಡ್ ಮಾಡ್ತೀವಿ. ಆರ್ ಅಟ್ ಲೀಸ್ಟ್ ಇನ್ ಕೇಸ್ ಆಫ್ ರಿಜಿಸ್ಟ್ರೇಷನ್ ದೇ ಆರ್ ರಿಲೇಟೆಡ್ ಟು ಇಂಡಿಯಾ ಬೈ ಮ್ಯಾರೇಜ್. ಸೊ ದೇ ಹ್ಯಾವ್ ಒನ್ ಆರ್ ದಿ ಅದರ್ ರಿಲೇಶನ್ಶಿಪ್ ವಿತ್ ಇಂಡಿಯಾ. ಬಟ್ ವೆನ್ ಇಟ್ ಕಮ್ಸ್ ಟು ಯುವರ್ ನ್ಯಾಚುರಲೈಸ್ ಸಿಟಿಸನ್, ದೇ ಡೋಂಟ್ ಹ್ಯಾವ್ ಅ ರಿಲೇಶನ್ಶಿಪ್ ವಿತ್ ಇಂಡಿಯಾ, ದೇ ಆರ್ ಕಂಪ್ಲೀಟ್ಲಿ ಫಾರಿನರ್ಸ್ ಹೂ ವಿಶ್ ಟು ಬಿ ಸಿಟಿಸನ್ಸ್ ಆಫ್ ಇಂಡಿಯಾ. ಸೊ ಇವ್ರಿಗೆ ಸಿಟಿಸನ್ಶಿಪ್ ಇಂಡಿಯಾದು ತಗೋಬೇಕು ಅಂತ ತುಂಬಾ ಇಷ್ಟ ಇದ್ದು ತಗೋತಾರೆ. ಸೊ ಇಂಥವ್ರನ್ನ ನಾವು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಮಾಡ್ತೀವ ಅಂತ ಫೋರ್ತ್ ಕ್ವೆಶನ್ ಹೇಳ್ತಾ ಇದೆ. ಸೊ ಈಗ ಇದರಲ್ಲಿ ಯಾವ್ದು ಕರೆಕ್ಟ್ ಅಂತ ನಾವು ಚೆಕ್ ಮಾಡಿ ನೋಡ್ಬೇಕು. ಸೊ ಯಾವ್ದು ಕರೆಕ್ಟ್ ಅಂತ ನಾವು ಚೆಕ್ ಮಾಡಿ ನೋಡಿದ್ರೆ, ಫಸ್ಟ್ ಒನ್, ದ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಡಿಫೈನ್ ಸಿಟಿಸನ್ಶಿಪ್ ಇನ್ ಪಾರ್ಟ್ ಟೂ ಆಫ್ ದಿ ಕಾನ್ಸ್ಟಿಟ್ಯೂಷನ್, ದ ಸ್ಟೇಟ್ಮೆಂಟ್ ಇಸ್ ಟ್ರೂ. ಕಾನ್ಸ್ಟಿಟ್ಯೂಷನ್ ಏನು ಹೇಳೇ ಇಲ್ಲ ಅದಕ್ಕೆ. ನೆಕ್ಸ್ಟ್, ಪಾರ್ಲಿಮೆಂಟ್ ಎನಾಕ್ಟ್ಸ್ ದಿ ಲಾಸ್ ಆನ್ ದಿ ಮ್ಯಾಟರ್ ರಿಲೇಟಿಂಗ್ ಟು ಸಿಟಿಸನ್ಶಿಪ್, ದಿಸ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಟ್ರೂ. ಅಂಡರ್ ಆರ್ಟಿಕಲ್ ನಂಬರ್ 11, ಯಾವುದೇ ಸಿಟಿಸನ್ಶಿಪ್ ರಿಲೇಟೆಡ್ ಲಾ ಬೇಕಿದ್ರು ಅದನ್ನ ಪಾರ್ಲಿಮೆಂಟ್ ಮಾಡಬೇಕು ಅಂತ ಆರ್ಟಿಕಲ್ ನಂಬರ್ 11 ಅಲ್ಲಿ ಅದನ್ನ ಹೇಳಿದ್ದಾರೆ. ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ಸ್ ರಿಕ್ವೈರ್ ಸ್ಪೆಷಲ್ ಮೆಜಾರಿಟಿ, ನೋ ದೇ ರಿಕ್ವೈರ್ ಸಿಂಪಲ್ ಮೆಜಾರಿಟಿ. ಸಿಂಪಲ್ ಮೆಜಾರಿಟಿ ಅಲ್ಲಿ ಪಾಸ್ ಮಾಡ್ತೀವಿ ಇದನ್ನ. ನೆಕ್ಸ್ಟ್, ಅ ನ್ಯಾಚುರಲೈಸ್ ಸಿಟಿಸನ್ ಇಸ್ ಎಲಿಜಿಬಲ್ ಟು ಬಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಸೊ ದ ಸ್ಟೇಟ್ಮೆಂಟ್ ಇಸ್ ಟ್ರೂ. ದ ನ್ಯಾಚುರಲ್ ಎನಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಕ್ಕೆ ಸಿಟಿಸನ್ ಆಫ್ ಇಂಡಿಯಾ ಆಗಿರ್ಬೇಕು ಅಂತ ಕ್ವಾಲಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಬಟ್ ಯಾವ ಮೆಥಡ್ ಅಲ್ಲಿ ಅವರು ಸಿಟಿಸನ್ಶಿಪ್ ತಗೊಂಡಿರ್ಬೇಕು ಅಂತ ಏನು ಮೆನ್ಷನ್ ಆಗಿಲ್ಲ. ಸೊ ನ್ಯಾಚುರಲೈಸ್ ಸಿಟಿಸನ್ ಇದ್ರು ಅವರು ಕೂಡ ಆಗ್ಬೋದು. ಸೊ ಯಾವ್ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಆಗಿದೆ, ಯಾವ ಸ್ಟೇಟ್ಮೆಂಟ್ ತಪ್ಪಾಗಿದೆ, ಆಪ್ಷನ್ ನಂಬರ್ 3 ತಪ್ಪು. ಸೊ ಆಪ್ಷನ್ ನಂಬರ್ 3 ಇಲ್ದೇ ಇರೋದು ಆಪ್ಷನ್ ನಂಬರ್ ಸಿ, 1, 2, 4. ಸೊ 1, 2, 4 ಇಸ್ ದ ಕರೆಕ್ಟ್ ಆನ್ಸರ್. ಸೊ ಆನ್ಸರ್ ಆಪ್ಷನ್ ಇಸ್ ಸಿ. ಫಸ್ಟ್ ಎರಡು ಸ್ಟೇಟ್ಮೆಂಟ್ ಟ್ರೂ ಆಗಿದೆ, ಥರ್ಡ್ ಸ್ಟೇಟ್ಮೆಂಟ್ ಫಾಲ್ಸ್ ಇದೆ, ಫೋರ್ತ್ ಸ್ಟೇಟ್ಮೆಂಟ್ ಟ್ರೂ ಆಗಿದೆ. ಓಕೆ, ಸೊ ದಿಸ್ ಇಸ್ ಯುವರ್ ಸೆಕೆಂಡ್ ಕ್ವೆಶನ್. ನೌ ಕಮಿಂಗ್ ಟು ದ ಥರ್ಡ್ ಕ್ವೆಶನ್. ಪಾರ್ಲಿಮೆಂಟ್ ಆಫ್ ಇಂಡಿಯಾ ಪಾಸ್ಡ್ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಅಂಡ್ ದ ಸ್ಟೇಟ್ಸ್ ರಿಆರ್ಗನೈಸೇಷನ್ ಆಕ್ಟ್ ಇನ್ 1956, ವಿಚ್ ಕ್ರಿಯೇಟೆಡ್. ಸೊ 7th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ ಬಂದು ಲಿಂಗ್ವಿಸ್ಟಿಕ್ ರಿಆರ್ಗನೈಸೇಷನ್ ಆಫ್ ದ ಸ್ಟೇಟ್. ಸೊ ಭಾಷೆಗಳ ಮೇಲೆ ಸ್ಟೇಟ್ಗಳನ್ನ ನಾವು ರಿಆರ್ಗನೈಸ್ ಮಾಡ್ತೀವಿ. ಸೊ ಆ ರಿಆರ್ಗನೈಸ್ ಮಾಡಿ 1st November 1956 ವಿ ಕ್ರಿಯೇಟ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ. ಯಾವುದು ಅದು ಅಂತ ಕೇಳ್ತಾ ಇದ್ದಾರೆ. ಸೊ ದ ಆಪ್ಷನ್, ಕರೆಕ್ಟ್ ಆಪ್ಷನ್ ಇಸ್, ಇಟ್ ಇಸ್ ಅ ವೆರಿ ಈಸಿ ಕ್ವೆಶನ್, ಐ ಥಿಂಕ್ ಆಲ್ ಆಫ್ ಯು ನೋ, ಇಟ್ ಇಸ್ 14 states and 6 union territories. ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ. So next let us take the fourth question. Supreme Court said that Constitution of India is federal and federalism is basic structure of Constitution in which among the below cases. So basic structure of Constitution bandu Supreme Court helidu modalne barige Keshwananda Bharati case alli heltare. But il question alli keliradu federalism anna yavaga basic structure of Constitution anta Supreme Court helthu anta. So yav case alli helidare anta navu nodbeku. Federalism anta helidre nimmatra bandu union government irutte, bandu state government irutte. So state government India dalli we are not a proper federal system like your USA. Nam federal system solpa bere ide. Now union of states and we are not a exactly a federal system.
ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಲ್ಲೂ ಫೆಡರಲ್, ಇಂಡಿಯಾ ಇಸ್ ಫೆಡರಲ್ ಅಂತ ಎಲ್ಲೂ ಬರ್ದಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ದಟ್ ಫೆಡರಲ್, ಇಂಡಿಯಾ ಇಸ್ ಫೆಡರಲ್ ಅಂಡ್ ಫೆಡರಲಿಸಮ್ ಇಸ್ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಫೆಡರಲಿಸಮ್ ಕಾನ್ಸೆಪ್ಟ್ ಅಂತ ಹೇಳಿದ್ರೆ ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಆ ಕಾನ್ಸೆಪ್ಟ್ ಅನ್ನ ತೆಗ್ದು ಹಾಕಂಗಿಲ್ಲ. ಸ್ಟೇಟ್ಗಳಿಗೆ ಏನ್ ಪವರ್ ಕೊಡಬೇಕೋ ಅದನ್ನ ನೀಡಲೇಬೇಕು ಅಂತ ಸುಪ್ರೀಂ ಕೋರ್ಟ್ ಈ ಕೇಸಲ್ಲಿ ಹೇಳಿತ್ತು. ಸೊ ಇದರಲ್ಲಿ ವಿಚ್ ಅಮಾಂಗ್ ದ ಬಿಲೋ ಕೇಸಸ್ ಅಲ್ಲಿ ಹೇಳಿತ್ತು ಅಂತ ಕ್ವೆಶ್ಚನ್. ಸೊ ದ ಫಸ್ಟ್ ಆಪ್ಷನ್ ಇಸ್ ಗೋಲಕ್ನಾಥ್ ವರ್ಸಸ್ ದ ಸ್ಟೇಟ್ ಆಫ್ ಪಂಜಾಬ್, ದ ಸೆಕೆಂಡ್ ಒನ್ ಇಸ್ ಕೇಶವಾನಂದ್ ಭಾರತಿ ವರ್ಸಸ್ ಸ್ಟೇಟ್ ಆಫ್ ಕೇರಳ, ಥರ್ಡ್ ಒನ್ ಇಸ್ ಎಸ್ ಆರ್ ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಫೋರ್ತ್ ಒನ್ ಇಸ್ ಮೇನಕಾ ಗಾಂಧಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ. ಸೊ ಕರೆಕ್ಟ್ ಆಪ್ಷನ್ ಇಸ್ ಆನ್ಸರ್ ಆಪ್ಷನ್ ಸಿ, ಅಂಡ್ ಆನ್ಸರ್ ಇಸ್ ಆಪ್ಷನ್ ಸಿ. ಲೆಟ್ ಅಸ್ ನೌ ಗೋ ಟು ದ ಫಿಫ್ತ್ ಕ್ವೆಶ್ಚನ್. ಸೊ ಫಿಫ್ತ್ ಕ್ವೆಶ್ಚನ್ ಇಸ್, ವಿಚ್ ಅಮಾಂಗ್ ದ ಬಿಲೋ ಫಾರ್ಮ್ಸ್ ಆಫ್ ಲಿಬರ್ಟಿ ಆರ್ ನಾಟ್ ಲಿಸ್ಟೆಡ್ ಅಂಡರ್ ದ ಪ್ರಿಯಾಂಬಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಸೊ ಇಂಡಿಯನ್ ಪ್ರಿಯಾಂಬಲ್ ಅಲ್ಲಿ ಯಾವ ರೀತಿಯಾದ ಲಿಬರ್ಟಿಯನ್ನ ಕೊಡ್ತೀವಿ ಅಂತ ಲಿಸ್ಟ್ ಮಾಡಿಲ್ಲ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವ್ದಾವ್ದು ಆಪ್ಷನ್ ಇದೆ ಇದರಲ್ಲಿ ಅಂತ ನೋಡಿದ್ರೆ, ಫೇತ್, ಎಕ್ಸ್ಪ್ರೆಷನ್, ಥಾಟ್, ಡಿಗ್ನಿಟಿ. ಸೊ ದ ಆನ್ಸರ್ ಇಸ್ ಡಿ, ಡಿಗ್ನಿಟಿ. ಬಿಕಾಸ್ ಪ್ರಿಯಾಂಬಲ್ ಅಲ್ಲಿ ಹೇಳ್ತಾ ಇರೋದು ಲಿಬರ್ಟಿ ಆಫ್ ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್, ವರ್ಷಿಪ್, ಈ ಐದನ್ನ ಮಾತ್ರ ಕೊಡ್ತಾ ಇದ್ದಾರೆ. ಅದರಲ್ಲಿ ಡಿಗ್ನಿಟಿಯನ್ನ ಮೆನ್ಷನ್ ಮಾಡಿಲ್ಲ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಡಿ, ಡಿಗ್ನಿಟಿ ಇಸ್ ನಾಟ್ ಇನ್ ದ ಲಿಬರ್ಟಿ ಅಕಾರ್ಡಿಂಗ್ ಟು ದ ಪ್ರಿಯಾಂಬಲ್. ನೆಕ್ಸ್ಟ್ ಕ್ವೆಶ್ಚನ್, ದಿಸ್ ಇಸ್ ಅ ವೆರಿ ಈಸಿ ಕ್ವೆಶ್ಚನ್ ಅಂಡ್ ಆಲ್ ಆಫ್ ಯು ನೋ ಐ ಥಿಂಕ್. ಮೈಸೂರ್ ಸ್ಟೇಟ್ ಆಕ್ಟ್ ವಾಸ್ ಪಾಸ್ಡ್ ಇನ್, ಓಕೆ, ಸೊ ಮೈಸೂರ್ ಸ್ಟೇಟ್ ಆಕ್ಟ್ ವಾಸ್ ಪಾಸ್ಡ್ ಇನ್ 1973 ಅಂತ ಹೇಳಿದ್ರೆ, ನಮ್ಮ ಮೈಸೂರ್ ಸ್ಟೇಟ್ ಅನ್ನ ನಾವು ಕರ್ನಾಟಕ ಅಂತ ಹೇಳಿ ನಾಮಕರಣ ಮಾಡಿದ್ದು. ಸೊ ಮೈಸೂರ್ ಸ್ಟೇಟ್ ಆಕ್ಟ್ ಚೇಂಜ್ ದ ನೇಮ್ ಆಫ್ ದ ಸ್ಟೇಟ್ ಆಫ್ ಮೈಸೂರ್ ಟು ಸ್ಟೇಟ್ ಆಫ್ ಕರ್ನಾಟಕ ಇನ್ 1973. ಸೊ ದಿ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್, ಸೊ ಲೆಟ್ ಅಸ್ ಟೇಕ್ ದ ಸೆವೆಂತ್ ಕ್ವೆಶ್ಚನ್. ವಿಚ್ ಅಮಾಂಗ್ ದ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ರಿಗಾರ್ಡಿಂಗ್ ದ ಡ್ರಾಫ್ಟಿಂಗ್ ಕಮಿಟಿ. ಸೊ ಡ್ರಾಫ್ಟಿಂಗ್ ಕಮಿಟಿ ಸಂಬಂಧಪಟ್ಟಿರೋ ಯಾವ ಕೆಳಗಿನ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿದೆ ಅಂತ. ಡ್ರಾಫ್ಟಿಂಗ್ ಕಮಿಟಿ ವಾಸ್ ಸೆಟ್ಅಪ್ ಆನ್ August 19, 1947. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ಇಟ್ ಕನ್ಸಿಸ್ಟೆಡ್ ಆಫ್ 7 ಮೆಂಬರ್ಸ್. ದ ಫೈನಲ್ ಡ್ರಾಫ್ಟ್ ವಾಸ್ ಇಂಟ್ರೊಡ್ಯೂಸ್ಡ್ ಟು ದ ಅಸೆಂಬ್ಲಿ ಆನ್ November 4, 1948. ಸೊ ಇವಲ್ಲಿ ಯಾವ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ನಾವು ನೋಡಕ್ ಹೋದ್ರೆ, ಫಸ್ಟ್ ಸ್ಟೇಟ್ಮೆಂಟ್ ಬಂದು August 19, 1947 ಅಂತ ಹೇಳ್ತಾ ಇದೆ. ಬಟ್ ದಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್, ಯಾಕಂದ್ರೆ ಅದನ್ನ ಸೆಟಪ್ ಮಾಡಿದ್ದು August 29th ಅದು ಸೆಟಪ್ ಆಗಿದ್ದು. ಸೊ ದ ಫಸ್ಟ್ ಆಪ್ಷನ್ ಇಸ್ ರಾಂಗ್. ಸೊ ದ ಫಸ್ಟ್ ಆಪ್ಷನ್ ಇಸ್ ರಾಂಗ್, ಇಟ್ ಇಸ್ ನಾಟ್ ಕರೆಕ್ಟ್, ಇಟ್ ಇಸ್ August 29th. ನೆಕ್ಸ್ಟ್, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ. ಇಟ್ ಇಸ್ ಟ್ರೂ. ಇಟ್ ಕನ್ಸಿಸ್ಟೆಡ್ ಆಫ್ 7 ಮೆಂಬರ್ಸ್, ಅದು ಕೂಡ ಟ್ರೂ. ನೆಕ್ಸ್ಟ್, ದ ಫೈನಲ್ ಡ್ರಾಫ್ಟ್ ವಾಸ್ ಇಂಟ್ರೊಡ್ಯೂಸ್ ಟು ದಿ ಅಸೆಂಬ್ಲಿ ಆನ್ November 4, 1948. ಸೊ ಡ್ರಾಫ್ಟಿಂಗ್ ಕಮಿಟಿ ಡ್ರಾಫ್ಟ್ ಮಾಡಿದಾಗ ಮೂರು ಡ್ರಾಫ್ಟ್ಗಳನ್ನ ತಯಾರಿಸ್ತಾರೆ. ಸೊ ಫಸ್ಟ್ ಡ್ರಾಫ್ಟ್ ಬಂದು ಫೆಬ್ರವರಿ 1948 ಅಲ್ಲಿ ರೆಡಿ ಆಗತ್ತೆ. ಸೆಕೆಂಡ್ ಡ್ರಾಫ್ಟ್ ಬಂದು October 1948 ಅಲ್ಲಿ ರೆಡಿ ಆಗತ್ತೆ. ಥರ್ಡ್ ಡ್ರಾಫ್ಟ್ ಬಂದು November 4, 1948 ಅಲ್ಲಿ ರೆಡಿ ಆಗತ್ತೆ. ಥರ್ಡ್ ಡ್ರಾಫ್ಟ್ ಇಸ್ ದ ಫೈನಲ್ ಡ್ರಾಫ್ಟ್ ವಿಚ್ ವಾಸ್ ಇಂಟ್ರೊಡ್ಯೂಸ್ ಟು ದ ಅಸೆಂಬ್ಲಿ. ಸೊ ಸ್ಟೇಟ್ಮೆಂಟ್ 4 ಇಸ್ ಆಲ್ಸೋ ಕರೆಕ್ಟ್. ಸೊ ಯಾವ್ದು ಕೆಳಗಿಂದ್ರಲ್ಲಿ ಸರಿ ಅಂತ ಕೇಳಿದರೆ, ಸೊ ಆಪ್ಷನ್ 2, 3, 4 ಆರ್ ಕರೆಕ್ಟ್ ಅಂಡ್ ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ರಾಂಗ್. ಸೊ ಇಫ್ ಯು ಸಿ ದ ಆಪ್ಷನ್ಸ್, ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಿದೆ, ಮೂರು ಕೊಟ್ಟಿರೋದು ಆಪ್ಷನ್ ಬಿ ಅಲ್ಲಿದೆ. ಸೊ ಆನ್ಸರ್ ಇಸ್ ಆಪ್ಷನ್ ಬಿ. ಸೊ ಲೆಟ್ ಅಸ್ ನೆಕ್ಸ್ಟ್ ಸಿ ದ 8th ಕ್ವೆಶ್ಚನ್. ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ಕರೆಕ್ಟ್ಲಿ ಪೇರ್ಡ್, ಯಾವುದು ಸರಿಯಾಗಿ ಪೇರ್ ಆಗಿಲ್ಲ ಅಂತ ಕೇಳ್ತಾ ಇದ್ದಾರೆ. ದ ಫಸ್ಟ್ ಒನ್ ಇಸ್ ಡ್ಯುವೆಲ್ ಗವರ್ಮೆಂಟ್, ಪಿಟ್ ಇಂಡಿಯಾ ಆಕ್ಟ್ 1784. ಸೆಕೆಂಡ್ ಒನ್ ಇಸ್ ಡಯಾರ್ಕಿ, ಚಾರ್ಟರ್ ಆಕ್ಟ್ ಆಫ್ 1853. ಥರ್ಡ್ ಒನ್ ಇಸ್ ಗುಡ್ ಗವರ್ನೆನ್ಸ್ ಆಕ್ಟ್ ಫಾರ್ ಇಂಡಿಯಾ, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858. ಫೋರ್ತ್ ಒನ್ ಇಸ್ ರೆಸ್ಪಾನ್ಸಿಬಲ್ ಗವರ್ನೆನ್ಸ್, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919. ಸೊ ಫಸ್ಟ್ ಆಪ್ಷನ್ ನೋಡಿದ್ರೆ ಡ್ಯುವೆಲ್ ಗವರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ. ಡ್ಯುವೆಲ್ ಗವರ್ಮೆಂಟ್ ಅಂತ ಹೇಳಿದ್ರೆ, ಪಿಟ್ ಇಂಡಿಯಾ ಆಕ್ಟ್ ಕೆಳಗಡೆ ಈಸ್ಟ್ ಇಂಡಿಯಾ ಆಕ್ಟಿವಿಟೀಸ್ ಅನ್ನ ರೆಗ್ಯುಲೇಟ್ ಮಾಡಲಾಗುತ್ತೆ. ಸೊ ಅದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಬರೀ ಕಮರ್ಷಿಯಲ್ ಆಕ್ಟಿವಿಟೀಸ್ ಅಥವಾ ಟ್ರೇಡಿಂಗ್, ವ್ಯಾಪಾರನ ಮಾತ್ರ ನೋಡ್ಕೋಬೇಕು ಅಂತ ಈಸ್ಟ್ ಇಂಡಿಯಾ ಕಂಪನಿಗೆ ಅಷ್ಟೇ ಕೆಲಸನ ಕೊಡ್ತಾರೆ. ಮಿಲಿಟರಿ ಮತ್ತೆ ಪೊಲಿಟಿಕಲ್ ಅಫೇರ್ಸ್ ಮುಂಚೆ ಏನು ಈಸ್ಟ್ ಇಂಡಿಯಾ ಕಂಪನಿ ನೋಡ್ಕೋತಿತ್ತು ಅದನ್ನ ಇವಾಗ ಬ್ರಿಟಿಷ್ ಗವರ್ಮೆಂಟ್ಗೆ ಕೊಡ್ತಾರೆ. ಸೊ ಬ್ರಿಟಿಷ್ ಗವರ್ಮೆಂಟ್ ಇಂಡಿಯಾದಲ್ಲಿ ಮಿಲಿಟರಿ ಪೊಲಿಟಿಕಲ್
ಇಂಟರ್ನಲ್ ಅಫೇರ್ಸ್ ನೋಡ್ಕೋತಾ ಇರುತ್ತೆ, ಟ್ರೇಡಿಂಗ್ ಆಕ್ಟಿವಿಟಿನ ಈಸ್ಟ್ ಇಂಡಿಯಾ ಕಂಪನಿ ನೋಡ್ಕೋತಾ ಇರ್ತಾರೆ. ಸೊ ಇಬ್ರು ಕೂಡ ಗವರ್ನೆನ್ಸ್ ಅನ್ನ ಮಾಡ್ತಾ ಇರ್ತಾರೆ, ಅದನ್ನ ನಾವು ಡ್ಯುವಲ್ ಗವರ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ದ ಸ್ಟೇಟ್ಮೆಂಟ್ ಇಸ್ ಟ್ರೂ ದಟ್ ಡ್ಯುವಲ್ ಗವರ್ಮೆಂಟ್ ಗಾಟ್ ಇಂಟ್ರೊಡ್ಯೂಸ್ಡ್ ವಿತ್ ಪಿಟ್ ಇಂಡಿಯಾ ಆಕ್ಟ್ ಆಫ್ 1784. ಸೆಕೆಂಡ್ ಒನ್ ಇಸ್ ಡೈಆರ್ಕಿ. ಡೈಆರ್ಕಿ ಅಂತ ಹೇಳಿದ್ರೆ ಇವಾಗ ಯಾವಾಗ್ಲೂ ಅಷ್ಟೇ, ಬ್ರಿಟಿಷ್ ಅವರು ಏನೇ ಮಾಡಿದ್ರು ಕೂಡ ಅದಕ್ಕೆ ಇಂಡಿಯನ್ಸ್ ಕ್ವೆಶ್ಚನ್ ಮಾಡಕ್ ಆಗ್ತಾ ಇರಲ್ಲ. ಸೊ ಇಂಡಿಯನ್ಸ್ ಏನ್ ಮಾಡ್ತಾರೆ ಅಸೆಂಬ್ಲಿಯಲ್ಲಿ, ಸೊ ಆ ಟೈಮಲ್ಲೂ ಕೂಡ ಲೆಜಿಸ್ಲೇಟಿವ್ ಅಸೆಂಬ್ಲಿಗಳು ಇರ್ತವೆ. ಸೊ ಲೆಜಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಅವರು ಕ್ವೆಶ್ಚನ್ ಮಾಡ್ತೀವಿ, ಅದಕ್ಕೆ ಆನ್ಸರ್ ಕೊಡಬೇಕು ನೀವು ಮಾಡಿರೋ ಆಕ್ಟಿವಿಟಿಗಳಿಗೆ ಅಂತ ಹೇಳಿ ಕೇಳ್ತಾರೆ, ಆಗ ಅದನ್ನ ಕೊಡ್ತಾರೆ. ಸೊ ದೇ ಟೆಲ್ ದಟ್ ದೇ ವಿಲ್ ಆನ್ಸರ್ ದ ಕ್ವೆಶ್ಚನ್ಸ್, ಬಟ್ ಎಲ್ಲಾ ಕ್ವೆಶ್ಚನ್ಗೂ ಅವರು ಆನ್ಸರ್ ಕೊಡೋದಿಲ್ಲ. ಕೆಲವೊಂದ್ ಕ್ವೆಶ್ಚನ್ ಗಳಿಗೆ ಕೊಡ್ತೀವಿ, ಕೆಲವೊಂದ್ ಸಬ್ಜೆಕ್ಟ್ ಗಳಿಗೆ ನಾವು ಕೊಡೋದಿಲ್ಲ ಅಂತ ಹೇಳಿ ಏನ್ ಮಾಡ್ತಾರೆ, ಸೆಪರೇಟ್ ಮಾಡ್ತಾರೆ. ಸೊ ಇಟ್ ಇಸ್ ಸೆಪರೇಟೆಡ್ ಇನ್ ಟು ಟೂ ಲಿಸ್ಟ್. ಸೊ ದ ಲಿಸ್ಟ್ ಇನ್ ದಿ ಅಸೆಂಬ್ಲಿ ಆರ್ ಸೆಪರೇಟೆಡ್ ಇನ್ ಟು ಟೂ ಕ್ಯಾಟಗರೀಸ್. ಒನ್ ಇಸ್ ಯುವರ್ ರಿಸರ್ವ್ಡ್ ಲಿಸ್ಟ್, ದಿ ಅದರ್ ಇಸ್ ಯುವರ್ ಟ್ರಾನ್ಸ್ಫರ್ಡ್ ಲಿಸ್ಟ್. ಟ್ರಾನ್ಸ್ಫರ್ಡ್ ಲಿಸ್ಟ್ ಅಂತ ಹೇಳಿದ್ರೆ ಇದು ಇಂಡಿಯನ್ಸ್ ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ, ಇಂಡಿಯಾದವ್ರನ್ನೇ ಮಂತ್ರಿಗಳನ್ನಾಗ ಮಾಡಿರ್ತಾರೆ. ಸೊ ಇಂಡಿಯಾದವರೇ ಮಂತ್ರಿಗಳಾಗಿದ್ದಾಗ ಇವ್ರಿಗೆ ಕ್ವೆಶ್ಚನ್ ಕೇಳಿದ್ರೆ ಇಂಡಿಯನ್ ಮಿನಿಸ್ಟರ್ಸ್ ಆನ್ಸರ್ ಮಾಡ್ಬೋದು ಅದನ್ನ. ಬಟ್ ರಿಸರ್ವ್ಡ್ ಲಿಸ್ಟ್ ಅಂತ ಹೇಳಿದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಅಂಡರ್ ದ ಕಂಟ್ರೋಲ್ ಆಫ್ ಬ್ರಿಟಿಷ್. ಇದರಲ್ಲಿ ಮಂತ್ರಿಗಳು ಬ್ರಿಟಿಷೇ ಇರ್ತಾರೆ, ಇವ್ರು ಏನ್ ಮಾಡಿದ್ರು ಕೂಡ ನೀವು ಅದನ್ನ ಕೇಳಂಗಿಲ್ಲ, ಕ್ವೆಶ್ಚನ್ ಕೇಳಂಗಿಲ್ಲ. ನೀವು ಕ್ವೆಶ್ಚನ್ ಕೇಳಿದ್ರೆ ರಿಸರ್ವ್ ಲಿಸ್ಟ್ ಅಲ್ಲಿ ಅವರು ಆನ್ಸರ್ ಮಾಡೋದು ಇಲ್ಲ. ಎಕ್ಸಾಂಪಲ್ ಇಸ್ ಯುವರ್ ಲಾ ಅಂಡ್ ಆರ್ಡರ್. ಸೊ ಪೊಲೀಸ್ ಆಕ್ಟಿವಿಟೀಸ್ ಏನಾದ್ರೂ ಮಾಡ್ಲಿ ಇಂಡಿಯಾದಲ್ಲಿ, ಇಟ್ ವಾಸ್ ಕಂಪ್ಲೀಟ್ಲಿ ಅಂಡರ್ ದಿ ಕಂಟ್ರೋಲ್ ಆಫ್ ಬ್ರಿಟಿಷ್ ಲಾ ಅಂಡ್ ಆರ್ಡರ್. ಸೊ ಲಾ ಅಂಡ್ ಆರ್ಡರ್ ಅಲ್ಲಿ ಅವ್ರು ಏನೇ ವಯಲೇಷನ್ ಮಾಡಿದ್ರು ನೀವು ಕೇಳಿದ್ರೆ ಅವರು ಆನ್ಸರ್ ಮಾಡೋದಿಲ್ಲ. ಟ್ರಾನ್ಸ್ಫರ್ಡ್ ಲಿಸ್ಟ್ ಒಳಗಡೆ ಹೆಲ್ತ್ ಎಲ್ಲ ಕೊಟ್ಟಿದ್ರು, ಸೊ ಹೆಲ್ತ್ ಹಾಸ್ಪಿಟಲ್ ಗಳು ಕರೆಕ್ಟ್ ಆಗಿ ಫಂಕ್ಷನ್ ಆಗ್ತಾ ಇಲ್ಲ, ಡಾಕ್ಟರ್ ಗಳ ಅಪಾಯಿಂಟ್ಮೆಂಟ್ ಆಗಿಲ್ಲ, ಇದನ್ನೆಲ್ಲ ನೀವು ಕೇಳಿದ್ರೆ ಇಂಡಿಯಾದವ್ರನ್ನೇ ಅದಕ್ಕೆ ಮಂತ್ರಿ ಮಾಡಿದ್ರು, ಹಿ ವಾಸ್ ಆನ್ಸರಬಲ್, ಹಿ ಕುಡ್ ಆನ್ಸರ್ ಇಟ್. ಸೊ ದಿಸ್ ಇಸ್ ಯುವರ್ ಡೈಆರ್ಕಿ. ಬಟ್ ಯುವರ್ ಡೈಆರ್ಕಿ ವಾಸ್ ನಾಟ್ ಇಂಟ್ರೊಡ್ಯೂಸ್ಡ್ ಬೈ ಚಾರ್ಟರ್ ಆಕ್ಟ್ ಆಫ್ 1853. ಡೈಆರ್ಕಿ ವಾಸ್ ಇಂಟ್ರೊಡ್ಯೂಸ್ಡ್ ಬೈ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಅಲ್ಲಿ ಅದು ಇಂಟ್ರೊಡ್ಯೂಸ್ ಆಗಿತ್ತು. ಸೊ ಸೆಕೆಂಡ್ ಆಪ್ಷನ್ ಇಸ್ ರಾಂಗ್, ಇದು 1919 ಅಲ್ಲಿ ಬಂದಿತ್ತು. ಥರ್ಡ್ ಒನ್ ಬಂದ್ರೆ ಗುಡ್ ಗವರ್ನೆನ್ಸ್ ಆಕ್ಟ್ ಫಾರ್ ಇಂಡಿಯಾ, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858. ಸೊ 1857 ರಿವೋಲ್ಟ್ ಆಗತ್ತೆ, ರಿವೋಲ್ಟ್ ಅಲ್ಲಿ ಜನ ಅವ್ರಿಗೆ ಏನೇನೋ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್ ಇಂದ ದೇ ಆರ್ ನಾಟ್ ಹ್ಯಾಪಿ ಅಂತ ದೇ ಎಕ್ಸ್ಪ್ರೆಸ್ ದೇ ಆರ್ ಆಂಗರ್. ಸೊ ಅದಕ್ಕೆ ರಿಸೆಂಟ್ಮೆಂಟ್ ಅನ್ನ ಅವ್ರು ತೋರಿಸ್ತಾರೆ. ಸೊ ಅದಕ್ಕೆ ಏನ್ ಮಾಡ್ತಾರೆ, ನೆಕ್ಸ್ಟ್ 1858 ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಬಂದಾಗ ಗುಡ್ ಗವರ್ನೆನ್ಸ್ ಆಕ್ಟ್ ಇಂಡಿಯಾದಲ್ಲಿ ಮಾಡ್ತೀವಿ. ಇನ್ಮೇಲೆ ಈ ರೀತಿ ಮುಂಚೆ ಎಲ್ಲಾ ತಪ್ಪುಗಳನ್ನ ಮಾಡಿದ್ದು ಈಸ್ಟ್ ಇಂಡಿಯಾ ಕಂಪನಿ, ಬಟ್ ನಾಟ್ ದಿ ಬ್ರಿಟಿಷ್ ಗವರ್ಮೆಂಟ್. ಸೊ ಈಸ್ಟ್ ಇಂಡಿಯಾ ಕಂಪನಿ ಮಾಡಿದ್ದು ತಪ್ಪುಗಳನ್ನ ಇನ್ ಮುಂದಕ್ಕೆ ನಾವು ಕರೆಕ್ಷನ್ ಮಾಡಿಕೊಂಡು ಯಾವುದೇ ರೀತಿಯಾದ ತಪ್ಪುಗಳು ಆಗದೆ ಇದ್ದಂಗೆ ಇಂಡಿಯಾನ ವಿಲ್ ಮೇಕ್ ಇಟ್ ಸಿವಿಲೈಸ್ಡ್ ಅಂತ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858 ಅನ್ನ ಜಾರಿ ಮಾಡ್ತಾರೆ. ಸೊ ಇದು ಇಲ್ಲಿಂದ ಕ್ರೌನ್ ರೂಲ್ ಸ್ಟಾರ್ಟ್ಸ್ ಇನ್ ಇಂಡಿಯಾ. ಸೊ ಇಲ್ಲಿವರೆಗೂ ಈಸ್ಟ್ ಇಂಡಿಯಾ ಕಂಪನಿ ರೂಲ್ ಇರುತ್ತೆ ಅಂಟಿಲ್ ಯೋರ್ 1857 ರಿವೋಲ್ಟ್. 1857 ರಿವೋಲ್ಟ್ ಆದ್ಮೇಲೆ ಕ್ರೌನ್ ರೂಲ್ ಬರುತ್ತೆ, ಕ್ರೌನ್ ರೂಲ್ ಬಂದಾಗ ಗುಡ್ ಗವರ್ನೆನ್ಸ್ ಬರುತ್ತೆ ಅಂತ ಹೇಳಿ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1858 ಅನ್ನ ಜಾರಿ ಮಾಡ್ತಾರೆ. ನೆಕ್ಸ್ಟ್ ಒನ್ ಇಸ್ ರೆಸ್ಪಾನ್ಸಿಬಲ್ ಗವರ್ನೆನ್ಸ್. ರೆಸ್ಪಾನ್ಸಿಬಲ್ ಗವರ್ನೆನ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919. ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಅಥವಾ ರೆಸ್ಪಾನ್ಸಿಬಲ್ ಗವರ್ನೆನ್ಸ್ ಅಂತ ಹೇಳಿದ್ರೆ, ನಾವ್ ಏನಾದ್ರೂ ಒಂದು, ನಮ್ಗೆ ಈಗ ಗವರ್ಮೆಂಟ್ ಏನಾದ್ರೂ ಒಂದ್ ಮಾಡಿದ್ರೆ ಅದ್ರದ್ದು ಏನಾದ್ರೂ ಎಕ್ಸ್ಪ್ಲನೇಷನ್ ಬೇಕಿತ್ತು ಅಥವಾ ಅದಕ್ಕೆ ಏನಾದ್ರೂ ನಾವು ಕ್ವೆಶ್ಚನ್ ಕೇಳಿದ್ರೆ ಅವರು ಆನ್ಸರ್ ಅನ್ನ ಕೊಡ್ಲೇಬೇಕು. ಸೊ ಈಗ ಫಾರ್ ಎಕ್ಸಾಂಪಲ್, ಇಫ್ ಯು ಆರ್ ಆಸ್ಕಿಂಗ್ ಯುವರ್ ಫೈನಾನ್ಸ್ ಮಿನಿಸ್ಟರ್ ಎನಿ ಕ್ವೆಶ್ಚನ್ ಇನ್ ದ ಬಜೆಟ್ ಆಫ್ ಇಂಡಿಯಾ, ಫೈನಾನ್ಸ್ ಮಿನಿಸ್ಟರ್ ಶುಡ್ ಆನ್ಸರ್ ಇಟ್. ಅವ್ರ ಆನ್ಸರ್ ಕೊಟ್ರೇನೆ ಅದನ್ನ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಅಂತ ನಾವು ಹೇಳಿ ಕರಿತೀವಿ. ಸೊ ಈ ರೀತಿ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದ್ದು ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ 1919 ಅಲ್ಲಿ. ಸೊ ದಟ್ ಸ್ಟೇಟ್ಮೆಂಟ್ ಇಸ್ ಆಲ್ಸೋ ಟ್ರೂ. ಸೊ ಆಪ್ಷನ್ ಸಿ ನು ಟ್ರೂ, ಆಪ್ಷನ್ ಡಿ ನು ಟ್ರೂ, ಎ ನು ಟ್ರೂ. ಓಕೆ, ಸೊ ರೆಸ್ಪಾನ್ಸಿಬಲ್ ಗವರ್ಮೆಂಟ್ ಬಂದು ಇಟ್ ಇಸ್ ಒನ್ ಆಫ್ ದಿ ಕೀ ಫೀಚರ್ಸ್ ಆಫ್ ಯುವರ್ ಪಾರ್ಲಿಮೆಂಟರಿ ಸಿಸ್ಟಮ್. ಸೊ ಪಾರ್ಲಿಮೆಂಟರಿ ಸಿಸ್ಟಮ್ ಅಲ್ಲಿ ಯಾವತ್ತೂ ಕೂಡ ಅಷ್ಟೇನೆ, ನೀವು ಮಂತ್ರಿಗಳಿಗೆ ಅಥವಾ ರೂಲಿಂಗ್ ಗವರ್ಮೆಂಟ್ ಗೆ ನೀವು ಕ್ವೆಶ್ಚನ್ ಗಳನ್ನ ಕೇಳ್ತೀರಾ, ಅವ್ರಿಗೆ ಅವರು ಅದಕ್ಕೆ ಆನ್ಸರ್ ಅನ್ನ ಕೊಡ್ತಾರೆ, ಅದು ಇಟ್ ಇಸ್ ಒನ್ ಆಫ್ ದಿ ಎಸೆನ್ಷಿಯಲ್ ಫೀಚರ್ಸ್ ಇನ್ ಯುವರ್ ಪಾರ್ಲಿಮೆಂಟರಿ ಸಿಸ್ಟಮ್. ಪಾರ್ಲಿಮೆಂಟರಿ ಸಿಸ್ಟಮ್ ಆಲ್ವೇಸ್ ಗಿವ್ಸ್ ಅ ರೆಸ್ಪಾನ್ಸಿಬಲ್ ಗವರ್ಮೆಂಟ್. ಓಕೆ, ಸೊ ಲೆಟ್ ಅಸ್ ಸೀ ದ ಆನ್ಸರ್. ದ ಆನ್ಸರ್ ಇಸ್ ಆನ್ಸರ್ ಬಿ, ವಿಚ್ ಇಸ್ ರಾಂಗ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ಕ್ವೆಶ್ಚನ್ ನಂಬರ್ 9. ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ ಇಸ್ ಫಾಲ್ಸ್ ಅಂತ ಕೇಳಿದ್ದಾರೆ, ಯಾವುದು ತಪ್ಪು ಅಂತ ಕೇಳಿದ್ದಾರೆ. ಫಸ್ಟ್ ಆಪ್ಷನ್ ಇಸ್ ಫಸ್ಟ್ ಇಂಡಿಯನ್ ಬಜೆಟ್ ವಾಸ್ ಬೈ ಜೇಮ್ಸ್ ವಿಲ್ಸನ್ ಇನ್ 1869. ಮೊದಲ ಇಂಡಿಯನ್ ಬಜೆಟ್ ಅನ್ನ ಮಾಡಿದ್ದು ಜೇಮ್ಸ್ ವಿಲ್ಸನ್ 1869 ಅಲ್ಲಿ. ಇಂಡಿಪೆಂಡೆಂಟ್ ಇಂಡಿಯಾ ಫಸ್ಟ್ ಬಜೆಟ್ ವಾಸ್ ಬೈ ಆರ್ ಕೆ ಷಣ್ಮುಗಂ ಚೆಟ್ಟಿ ಆನ್ 26 ನವೆಂಬರ್ 1947.
ಸೊ ಈ ಎರಡು ಆಪ್ಷನ್ಗಳು ಇದು ಫ್ಯಾಕ್ಟ್ಸ್ ಇದು. ಸೊ ಈ ಎರಡು ಆಪ್ಷನ್ಗಳನ್ನು ನೋಡಿದ್ರೆ ಎರಡು ಆಪ್ಷನ್ನು ಕರೆಕ್ಟು, ಬೋತ್ ಆರ್ ಟ್ರೂ. ಸೊ ದ ಆಪ್ಷನ್ ಇಸ್ ಡಿ, ನೈದರ್ ಒನ್ ನಾರ್ ಟು. ಓಕೆ, ಸೊ ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್, ಎಕ್ಸ್ಟ್ರಾ ಪಾಯಿಂಟ್ ಅನ್ನ ನಿಮ್ಗೆ ಆಡ್ ಮಾಡ್ಕೊಳ್ಳಿ. ದ ಡಿಸ್ಕಷನ್ ಆನ್ ಬಜೆಟ್ ಇನ್ಕ್ಲೂಡೆಡ್ ಇನ್ಕ್ಲೂಡಿಂಗ್ ಸಪ್ಲಿಮೆಂಟರಿ ಕ್ವೆಶನ್ಸ್ ವಾಸ್ ಅಲೌಡ್ ಬೈ ಮಾರ್ಲೆ ಅಂಡ್ ಮಿಂಟೋ ರಿಫಾರ್ಮ್ಸ್ ಇನ್ 1909. ಸೊ ಬಜೆಟ್ ಯಾವಾಗ್ಲೂ ಬ್ರಿಟಿಷ್ ಅವರು ತಯಾರಿಸಿ ಅದನ್ನ ಇಂಡಿಯಾದವ್ರಿಗೆ ಕೊಟ್ಬಿಡ್ತಿದ್ರು, ಆದ್ರೆ ಇಂಡಿಯನ್ಸ್ ನಾವು ಅದನ್ನ ಏನು ಕ್ವೆಶನೇ ಮಾಡಂಗಿರ್ಲಿಲ್ಲ. ಯಾಕೆ ನಮ್ಗೆ ಹೆಲ್ತ್ ಸೆಕ್ಟರ್ಗೆ, ಎಜುಕೇಶನ್ಗೆ ಎಲ್ಲ ನೀವು ಎಕ್ಸ್ಟ್ರಾ ಪ್ರೊವಿಷನ್ ಕೊಟ್ಟಿಲ್ಲ, ಅದಕ್ಕೆ ಯಾಕೆ ದುಡ್ಡು ಕೊಟ್ಟಿಲ್ಲ ಜಾಸ್ತಿ, ಅದೆಲ್ಲ ಕೊಡಿ ಇಂಡಿಯನ್ ಡೆವಲಪ್ಮೆಂಟ್ಗೆ ಅಂತ ನಾವು ಕ್ವೆಶನೇ ಕೇಳಂಗಿರ್ಲಿಲ್ಲ. ಆ ರೀತಿ ಇತ್ತು. ಬಟ್ ಮಿಂಟೋ ಮೊರ್ಲಿ ರಿಫಾರ್ಮ್ಸ್ 1909 ಆದ್ಮೇಲಿಂದ ಕ್ವೆಶ್ಚನಿಂಗ್ ಆಫ್ ದಿ ಬಜೆಟ್ ವಾಸ್ ಅಲೌಡ್. ಓಕೆ, ಸೊ ದಿಸ್ ಇಸ್ ಒನ್ ಅಡಿಷನಲ್ ಪಾಯಿಂಟ್ ವಿಚ್ ಯು ಕ್ಯಾನ್ ಆಡ್ ಇನ್ ಕೇಸ್ ಆಫ್ ಯುವರ್ ಬಜೆಟ್. ನೆಕ್ಸ್ಟ್ 10th ಕ್ವೆಶ್ಚನ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಮೊರ್ಲೆ ಮಿಂಟೋ ರಿಫಾರ್ಮ್ಸ್. ಮೊರ್ಲೆ ಮಿಂಟೋ ರಿಫಾರ್ಮ್ಸ್ ಬಂದಿದ್ದು 1909 ಅಲ್ಲಿ ಬರುತ್ತೆ. ಸೊ ಇದು ರಿಲೇಟೆಡ್ ವಿಚ್ ಅಮಾಂಗ್ ದಿ ಬಿಲೋ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಕೇಳ್ತಾ ಇದ್ದಾರೆ. ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಕೇಮ್ ಟು ಹ್ಯಾವ್ ನಾನ್ ಅಫೀಷಿಯಲ್ ಮೆಜಾರಿಟಿ. ನಾನ್ ಅಫೀಷಿಯಲ್ ಮೆಜಾರಿಟಿ ಅಂತ ಹೇಳಿದ್ರೆ ನಾನ್ ಅಫೀಷಿಯಲ್ ಮೆಂಬರ್ಸ್ ವರ್ ಇಂಡಿಯನ್ಸ್. ಸೊ ಇಂಡಿಯಾದವ್ರೇನೆ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಮೆಜಾರಿಟಿ ಇರ್ಬೋದು, ಇವ್ರದೇ ಸಂಖ್ಯೆ ಜಾಸ್ತಿ ಇರ್ಬೋದು ಅಂತ ಹೇಳಿ. ನಂಬರ್ ಆಫ್ ಇಂಡಿಯನ್ ಮೆಂಬರ್ಸ್ ವರ್ ಗಿವನ್ ಮೆಜಾರಿಟಿ, ದೇ ವರ್ ಮೋರ್ ಇನ್ ನಂಬರ್ ವೆನ್ ಕಂಪೇರ್ಡ್ ಟು ದ ಬ್ರಿಟಿಷ್. ಸೊ ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂದ್ರೆ ಆ ಕಾಲದಲ್ಲಿ ಸ್ಟೇಟ್ಗಳಂತ ಇರಲಿಲ್ಲ, ಸ್ಟೇಟ್ಗಳನ್ನ ಪ್ರಾವಿನ್ಸಸ್ ಅಂತ ಕರೀತಾ ಇದ್ರು. ಸೊ ಪ್ರಾವಿನ್ಸಸ್ ಅಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಅಫಿಷಿಯಲ್ ನಾನ್ ಅಫಿಷಿಯಲ್ ಮೆಜಾರಿಟಿ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್, ದ ಡಿಸ್ಕಷನ್ ಆನ್ ಬಜೆಟ್ ಇನ್ಕ್ಲೂಡಿಂಗ್ ಸಪ್ಲಿಮೆಂಟರಿ ಕ್ವೆಶ್ಚನ್ಸ್ ವಾಸ್ ಅಲೌಡ್ ಫಾರ್ ದ ಫಸ್ಟ್ ಟೈಮ್. ಸೊ ಹಿಂದೆನೆ ನೋಡಿದ್ದೀರಾ, ಇದನ್ನ ಕೊಟ್ಟಿದ್ದು ಮೊರ್ಲಿ ಮಿಂಟೋ ರಿಫಾರ್ಮ್ಸ್ ಅಲ್ಲೇ, ಕ್ವೆಶ್ಚನ್ ನ ಕೇಳಕ್ಕೆ ಬಜೆಟ್ ಮೇಲೆ ಕೊಟ್ಟಿದ್ದು ಮೊರ್ಲಿ ಮಿಂಟೋ ರಿಫಾರ್ಮ್ಸ್ ಅಲ್ಲಿ. ಸೊ ಆಬ್ವಿಯಸ್ಲಿ ದಿಸ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ನೆಕ್ಸ್ಟ್, ಮುಸ್ಲಿಮ್ಸ್ ವರ್ ಗಿವನ್ ಸೆಪರೇಟ್ ಎಲೆಕ್ಟೊರೇಟ್. ಸೊ ಸೆಪರೇಟ್ ಎಲೆಕ್ಟೊರೇಟ್ ಮುಸ್ಲಿಮ್ಸ್ಗೆ ಕೊಟ್ಟಿದ್ದು ಮಿಂಟೋ ಮೊರ್ಲಿ ರಿಫಾರ್ಮ್ಸ್ ಅಲ್ಲಿ ಅಂತ ಕೇಳ್ತಿದ್ದಾರೆ. ದಟ್ ಇಸ್ ಟ್ರೂ ಸ್ಟೇಟ್ಮೆಂಟ್. ಸೊ ವಿಚ್ ಆಫ್ ದೀಸ್ ಸ್ಟೇಟ್ಮೆಂಟ್ಸ್ ಅಬೌವ್ ಆರ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟು ಕೂಡ ಕರೆಕ್ಟೇ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕರೆಕ್ಟ್, ಅಫಿಷಿಯಲ್ ಮೆಜಾರ್ ನಾನ್ ಅಫಿಷಿಯಲ್ ಮೆಜಾರಿಟಿ ಇಂಡಿಯನ್ಸ್ಗೆ ಕೊಟ್ಟರು ಇದರಲ್ಲಿ, ಆಮೇಲಿಂದ ಬಜೆಟ್ ಡಿಸ್ಕಸ್ ಮಾಡೋಕ್ಕೂ ಕೊಟ್ಟರು, ಆಮೇಲಿಂದ ಮುಸ್ಲಿಮ್ಸ್ಗೆ ಸಪರೇಟ್ ಎಲೆಕ್ಟೊರೇಟ್ ಕೊಟ್ಟರು. ದಟ್ ಇಸ್ ವೈ ಲಾರ್ಡ್ ಮಿಂಟೋ ಇಸ್ ಕಾಲ್ಡ್ ಆಸ್ ದಿ ಫಾದರ್ ಆಫ್ ಕಮ್ಯುನಲಿಸಮ್. ಓಕೆ, ಸೊ ಹಿ ಇಸ್ ಕಾಲ್ಡ್ ಆಸ್ ದಿ ಫಾದರ್ ಆಫ್ ಕಮ್ಯುನಲಿಸಮ್ ಬಿಕಾಸ್ ಹಿ ಕ್ರಿಯೇಟೆಡ್ ಯೋರ್ ಹಿಂದೂ ಮುಸ್ಲಿಂ ಡಿವೈಡ್ ಇನ್ ಇಂಡಿಯಾ. ಹಿಂದೂ ಮುಸ್ಲಿಂ ಜಗಳಗಳು ಏನಾಗ್ತವೆ ಇಲ್ಲಿಂದಾನೆ ಸ್ಟಾರ್ಟ್ ಆಗಿದ್ದು. ಅದಕ್ಕೂ ಮುಂಚೆ ಈ ರೀತಿ ರಿಲಿಜನ್ ಮೇಲೆ ಜಗಳಗಳನ್ನ ನಾವು ಆಡ್ತಾ ಇರಲಿಲ್ಲ, ಇದಾದ್ಮೇಲಿಂದಾನೆ ನಾವು ಆಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಸೊ ಆಲ್ ದ ತ್ರೀ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಸೊ ಇಟ್ ಇಸ್ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್. ಓಕೆ, ಸೊ ಆಪ್ಷನ್ ಡಿ, ಆಲ್ ಆಫ್ ದಿ ಅಬೌವ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್, ಕಮಿಂಗ್ ಟು ದ 11th ಕ್ವೆಶ್ಚನ್, ಇಂಟಿಗ್ರೇಷನ್ ಆಫ್ ಪ್ರಿನ್ಸ್ಲಿ ಸ್ಟೇಟ್ ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ಕರೆಕ್ಟ್ಲಿ ಮ್ಯಾಚ್ಡ್. ನಾಟ್ ಕರೆಕ್ಟ್ಲಿ ಅಂತ ಕೇಳ್ತಾ ಇದ್ದಾರೆ. ಸೊ ಯಾವುದು ಸರಿಯಾಗಿಲ್ಲ ಅಂತ. ಜುನಾಗಢ್ ಫೆಬ್ರವರಿ 20, 1948, ಜಮ್ಮು ಕಾಶ್ಮೀರ್ ಅಕ್ಟೋಬರ್ 16, 1947, ಹೈದರಾಬಾದ್ ಸೆಪ್ಟೆಂಬರ್ 17, 1948. ಸೊ ಜುನಾಗಢ್ನ ವಿ ಆಡೆಡ್ ಥ್ರೂ ಅ ರೆಫರೆಂಡಮ್. ಸೊ ರೆಫರೆಂಡಮ್ ಮೂಲಕ ನಾವು ಆಡ್ ಮಾಡ್ತೀವಿ ಅವರನ್ನ ಇಂಡಿಯಾಗೆ ಸೇರಿಸ್ಕೊಂಡಿದ್ದು ಫೆಬ್ರವರಿ 20, 1948. ದ ಸ್ಟೇಟ್ಮೆಂಟ್ ಇಸ್ ಕರೆಕ್ಟ್. ಹೈದರಾಬಾದ್ ಅನ್ನ ವಿತ್ ಪೊಲೀಸ್ ಆಕ್ಷನ್ ಆರ್ ಆಪರೇಷನ್ ಕ್ಯಾಟರ್ ಪಿಲ್ಲರ್. ಅದು ಕೂಡ ಸೆಪ್ಟೆಂಬರ್ 17, 1948 ಕರೆಕ್ಟ್ ಆಪ್ಷನ್. ಜಮ್ಮು ಅಂಡ್ ಕಾಶ್ಮೀರ್ನ ಇಂಟಿಗ್ರೇಟ್ ಮಾಡೋದು ನಾವು ವಿತ್ ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್. ಬಟ್ ಅದನ್ನ ಅಕ್ಟೋಬರ್ 16, 1947ಗೆ ನಾವು ಇಂಟಿಗ್ರೇಟ್ ಮಾಡೋದಿಲ್ಲ, ಅಕ್ಟೋಬರ್ 26, 1947ಗೆ ನಾವು ಇಂಟಿಗ್ರೇಟ್ ಮಾಡ್ತೀವಿ. ಸೊ ದಿಸ್ ಆಪ್ಷನ್ ಇಸ್ ರಾಂಗ್. ಸೊ ಸೆಕೆಂಡ್ ಆಪ್ಷನ್ ಇಸ್ ರಾಂಗ್. ಸೊ ಇದರಲ್ಲಿ ಕೆಳಗಡೆ ಇದರಲ್ಲಿ ಯಾವುದು ಕರೆಕ್ಟ್ ಆಗಿಲ್ಲ ಅಂತ ಕೇಳಿದ್ದಾರೆ. ಸೊ ಇಟ್ ಇಸ್ ಆಪ್ಷನ್ ಬಿ, 2 ಓನ್ಲಿ. ಓಕೆ, ಸೊ ದ ಆನ್ಸರ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್, 12th ಒನ್,
Macaulay Committee on Civil Services was appointed by which of the following acts? So Macaulay Committee ನಮಗೆ ಎರಡು ಕೆಲಸಗಳನ್ನು ಮಾಡಿದ್ದಾರೆ. ಒನ್, ದೇ ಕೋಡಿಫೈಡ್ ದ ಲಾಸ್ ಫಾರ್ ಇಂಡಿಯಾ. ದ ಸೆಕೆಂಡ್ ಒನ್ ಇಸ್ ಯುವರ್ ಪಬ್ಲಿಕ್ ಸರ್ವಿಸ್ ಎಕ್ಸಾಮ್ಸ್. ಸೊ ಆಗ ಇಂಡಿಯನ್ ಸಿವಿಲ್ ಸರ್ವಿಸಸ್ ಅಂತ ಐ ಸಿ ಎಸ್ ಎಕ್ಸಾಮ್ಗಳನ್ನು ಮಾಡ್ತಿದ್ರು. ಸೊ ಎಕ್ಸಾಮ್ ಫಾರ್ಮ್ಯಾಟ್ ಹೇಗಿರಬೇಕು, ಪ್ಯಾಟರ್ನ್ ಹೇಗಿರಬೇಕು, ಮತ್ತೆ ಇಂಡಿಯನ್ಸ್ ಅನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಂದ್ರೆ ಇವರು ಆಲ್ಮೋಸ್ಟ್ ಬೈ ದ ಟೈಮ್ ಇಟ್ ಈಸ್ 1853 ಫುಲ್ ಇಂಡಿಯಾ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಎಲ್ಲ ಮೇಜರ್ ವಾರ್ಗಳು ಆಗೋಗಿದೆ, ಮರಾಠ ವಾರ್ ಆಗೋಗಿದೆ, ಮೈಸೂರ್ ವಾರ್ ಆಗೋಗಿದೆ, ಬೆಂಗಾಲ್ ಫುಲ್ ಅಕ್ವಿಸಿಷನ್ ಆಗೋಗಿದೆ. ಸೊ ದೇ ಹ್ಯಾವ್ ಆಲ್ಮೋಸ್ಟ್ ಕಂಪ್ಲೀಟೆಡ್ ಆಲ್ ದಿ ವಾರ್ಸ್ ಅಂಡ್ ಫುಲ್ ಇಂಡಿಯಾ ಇಸ್ ಆಲ್ಮೋಸ್ಟ್ ಇಂಟಿಗ್ರೇಟೆಡ್ ಟು ಬ್ರಿಟಿಷ್. ಸೊ ಇವ್ರಿಗೆ ಇವಾಗ ಆಫೀಸರ್ಸ್ ಜಾಸ್ತಿ ಬೇಕಾಗ್ತಾರೆ. ಸೊ ಇಂಡಿಯನ್ಸ್ ಅನ್ನ ಸೇರಿಸ್ಕೋಬೇಕು ಅಂತ ಹೇಳಿ ಮೆಕಾಲೆ ಕಮಿಟಿ ಸೆಟಪ್ ಮಾಡಿ ಎಕ್ಸಾಮ್ ಪ್ಯಾಟರ್ನ್ ಅನ್ನ ಸೆಟ್ ಮಾಡಿ ಅದಕ್ಕೆ ಅಂತ ಹೇಳ್ತಾರೆ. ಸೊ ದ ಆಪ್ಷನ್ ಇಸ್ ಚಾರ್ಟರ್ ಆಕ್ಟ್ ಆಫ್ 1853. ಸೊ ಚಾರ್ಟರ್ ಆಕ್ಟ್ ಆಫ್ 1853 ಆನ್ಸರ್ ಇಸ್ ಎ. ಸೊ ಲೆಟ್ ಅಸ್ ನೌ ಲುಕ್ ಅಟ್ ದಿ 13th ಕ್ವೆಶ್ಚನ್. 13th ಕ್ವೆಶ್ಚನ್ ಅಲ್ಲಿ ವಿಚ್ ಅಮಾಂಗ್ ದ ಬಿಲೋ ಸ್ಟೇಟ್ಮೆಂಟ್ಸ್ ಇಸ್ ನಾಟ್ ಟ್ರೂ ರಿಗಾರ್ಡಿಂಗ್ ದ ಪ್ರೊವಿಷನ್ಸ್ ಆಫ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ ಇಂಡಿಯಾ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇದ್ರ ಪ್ರಕಾರ ಇವಾಗ ಯಾವುದು ಸರಿಯಾಗಿಲ್ಲ, ವಿಚ್ ಅಮಾಂಗ್ ದ ಬಿಲೋ ಇಸ್ ನಾಟ್ ಪ್ರೊವಿಷನ್ ಆಫ್ ರೆಗ್ಯುಲೇಟಿಂಗ್ ಆಕ್ಟ್ ಆಫ್ ಇಂಡಿಯಾ ಅಂತ ಕೇಳ್ತಿದ್ದಾರೆ. ದ ಫಸ್ಟ್ ಆಪ್ಷನ್ ಇಸ್ ಇಟ್ ಡೆಸಿಗ್ನೇಟೆಡ್ ಗವರ್ನರ್ ಆಫ್ ಬೆಂಗಾಲ್ ಆಸ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಸೊ ಗವರ್ನರ್ ಆಫ್ ಬೆಂಗಾಲ್ ನ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ಅಂತ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಇದು ಕರೆಕ್ಟ್ ಇದು. ಯಾಕಂತ ಹೇಳಿದ್ರೆ ಗವರ್ನರ್ ಆಫ್ ಬೆಂಗಾಲ್ ಕೆಳಗಡೆಗೆ ಮಡ್ರಾಸ್ ಮತ್ತೆ ಬಾಂಬೆನ ತಗೊಂಡ್ ಬರ್ತಾರೆ. ಸೊ ಗವರ್ನರ್ ಆಫ್ ಬೆಂಗಾಲ್ ಕೆಳಗೆ ಗವರ್ನರ್ ಆಫ್ ಮಡ್ರಾಸ್ ಮತ್ತೆ ಗವರ್ನರ್ ಆಫ್ ಬಾಂಬೆ ಬಂದಾಗ ಇವರನ್ನ ಗವರ್ನರ್ ಜನರಲ್ ಅಂತ ಹೇಳಿ ಕರೀತಾರೆ. ಸೊ ದ ಫಸ್ಟ್ ಆಪ್ಷನ್ ಇಸ್ ಟ್ರೂ, ದ ಫಸ್ಟ್ ಸ್ಟೇಟ್ಮೆಂಟ್ ಇಸ್ ಟ್ರೂ. ದ ಸೆಕೆಂಡ್ ಒನ್ ಇಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ 4 ಮೆಂಬರ್ಸ್ ಟು ಅಸಿಸ್ಟ್ ದ ಗವರ್ನರ್ ಜನರಲ್ ಆಫ್ ಬೆಂಗಾಲ್. ಸೊ ಗವರ್ನರ್ ಜನರಲ್ ಆಫ್ ಬೆಂಗಾಲ್ಗೆ ಲಾಗಳನ್ನ ಮಾಡಕ್ಕೆ, ಯಾಕಂದ್ರೆ ಇಷ್ಟು ದಿವಸ ಮೂರು ಸಪರೇಟ್ ರೀಜನ್ ಇತ್ತು, ಬೆಂಗಾಲು, ಬಾಂಬೆ ಮತ್ತೆ ಮಡ್ರಾಸು, ಅವ್ರವ್ರ ಲಾ ಅವ್ರವರು ಮಾಡ್ಕೋತಾ ಇದ್ರು. ಬಟ್ ಈ ರೆಗ್ಯುಲೇಟಿಂಗ್ ಆಕ್ಟ್ ಆದ್ಮೇಲಿಂದ ಹೇಳ್ತಾರೆ ಬೆಂಗಾಲ್ ಇಂದ ಲಾಗಳು ಬರ್ತವೆ, ಅದನ್ನ ಬಾಂಬೆ ಮತ್ತೆ ಮಡ್ರಾಸ್ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಅವ್ರು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿದಾಗ ಆಗ ನಿಮ್ಗೆ ಬೆಂಗಾಲೇ ಎಲ್ಲಾ ಲಾಗಳನ್ನು ಮಾಡಬೇಕು, ಗವರ್ನರ್ ಜನರಲ್ ಒಬ್ಬರೇ ಮಾಡಕ್ಕಾಗಲ್ಲ. ಅದಕ್ಕೆ ಅವ್ರಿಗೆ ಒಂದು ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಅನ್ನ ಕೊಡ್ತಾರೆ, ಅದರಲ್ಲಿ 4 ಮೆಂಬರ್ಸ್ ಇರ್ತಾರೆ. ದಿಸ್ ಸ್ಟೇಟ್ಮೆಂಟ್ ಈಸ್ ಆಲ್ಸೋ ಕರೆಕ್ಟ್. ಓಕೆ, ಬಿ ಈಸ್ ಆಲ್ಸೋ ಕರೆಕ್ಟ್. ಥರ್ಡ್ ಒನ್ ಇಸ್ ಇಟ್ ಪ್ರೊವೈಡೆಡ್ ಫಾರ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಅ ಸುಪ್ರೀಂ ಕೋರ್ಟ್ ಇನ್ ಕ್ಯಾಲ್ಕಟಾ. ಸೊ ಸುಪ್ರೀಂ ಕೋರ್ಟ್ ಇನ್ ಕ್ಯಾಲ್ಕಟಾನ 1774 ಅಲ್ಲಿ ಸೆಟಪ್ ಮಾಡ್ತಾರೆ, ಅದು ಕೂಡ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ನೆಕ್ಸ್ಟ್, ವೆನ್ ಇಟ್ ಕಮ್ಸ್ ಟು ಆಪ್ಷನ್ ಡಿ, ಇಟ್ ಎಸ್ಟಾಬ್ಲಿಷ್ಡ್ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಮ್ಯಾನೇಜಿಂಗ್ ಪೊಲಿಟಿಕಲ್ ಅಫೇರ್ಸ್. ಸೊ ಇಲ್ಲಿ ಹೇಳ್ತಾ ಇರೋದು ಇವರು ಪೊಲಿಟಿಕಲ್ ಅಫೇರ್ಸ್ ಮತ್ತೆ ಕಮರ್ಷಿಯಲ್ ಟ್ರೇಡ್ ಆಕ್ಟಿವಿಟಿನ ಸೆಪರೇಟ್ ಮಾಡಿ ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ಸ್ಥಾಪನೆ ಮಾಡಿದ್ರು ಅಂತ ಹೇಳಿ. ಬಟ್ ಈ ಆಪ್ಷನ್ ಬಂದು ತಪ್ಪು, ಯಾಕಂದ್ರೆ ಬೋರ್ಡ್ ಆಫ್ ಕಂಟ್ರೋಲ್ ಬರೋದು ಪಿಟ್ ಇಂಡಿಯಾ ಆಕ್ಟ್ ಅಲ್ಲಿ ಬರುತ್ತೆ, 1784 ಅಲ್ಲಿ ಬರುತ್ತೆ, ರೆಗ್ಯುಲೇಟಿಂಗ್ ಆಕ್ಟ್ ಅಲ್ಲಿ ಬರೋದಿಲ್ಲ. ಸೊ ವಾಟ್ ಇಸ್ ಯುವರ್ ಆಪ್ಷನ್ ಡಿ? ಆಪ್ಷನ್ ಡಿ, ಇಫ್ ಯು ಸಿ, ದೇ ಸ್ಟಾರ್ಟೆಡ್ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಹೂ ಆರ್ ಸಪೋಸ್ ಟು ಬಿ ರಿಪೋರ್ಟಿಂಗ್ ಟು ದ ಬ್ರಿಟಿಷ್ ಗವರ್ಮೆಂಟ್. ಸೊ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಸ್ಟಾರ್ಟ್ ಮಾಡ್ತಾರೆ, ಬೋರ್ಡ್ ಆಫ್ ಕಂಟ್ರೋಲ್ ಅನ್ನ ಸ್ಟಾರ್ಟ್ ಮಾಡೋದಿಲ್ಲ. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ, ಅವರಿಗೆ ಪ್ರತಿಯೊಂದು ಆಕ್ಟಿವಿಟಿನೂ ನೀವು ಈ ಬ್ರಿಟಿಷ್ ಗವರ್ಮೆಂಟ್ಗೆ ಅದನ್ನ ರಿಪೋರ್ಟ್ ಮಾಡಬೇಕು ಅಂತ ಹೇಳಿ ಆಪ್ಷನ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್, ಸುಪ್ರೀಂ ಕೋರ್ಟ್ ಅಲ್ಲಿ ಒನ್ ಮೋರ್ ಪಾಯಿಂಟ್ ವಿಚ್ ಯು ಕ್ಯಾನ್ ನೋಟ್ ಡೌನ್ ಇಸ್ ದರ್ ವಾಸ್ ಒನ್ ಚೀಫ್ ಜಸ್ಟಿಸ್ ಅಂಡ್ 3 ಜಡ್ಜಸ್ ಇನ್ ಯುವರ್ ಸುಪ್ರೀಂ ಕೋರ್ಟ್. ಸೊ ದಟ್ ಈಸ್ ಒನ್ ಆಫ್ ಯುವರ್ ಎಕ್ಸ್ಟ್ರಾ ಅಡಿಷನಲ್ ಪಾಯಿಂಟ್ಸ್. ಅಂಡ್ ಯುವರ್ ಮಡ್ರಾಸ್ ಅಂಡ್ ಬಾಂಬೆ ವರ್ ಮೇಡ್ ಸಬಾರ್ಡಿನೇಟ್ ಟು ಬೆಂಗಾಲ್. ಸೊ ಮಡ್ರಾಸು, ಬಾಂಬೆ, ಬೆಂಗಾಲ್ ಕೆಳಗಡೆ ಬರ್ತಾ ಇತ್ತು. ಸೊ ಆನ್ಸರ್ ಇಸ್ ಆಪ್ಷನ್ ಡಿ, ಬಿಕಾಸ್ ಆಪ್ಷನ್ ಡಿ ಇಸ್ ಫಾಲ್ಸ್. ಯಾವ್ದು ಕರೆಕ್ಟ್ ಆಗಿಲ್ಲ ಅಂತ ಕೇಳ್ತಿದ್ದಾರೆ. ಸೊ ಆಪ್ಷನ್ ಡಿ ಕರೆಕ್ಟ್ ಆಗಿಲ್ಲ, ಆನ್ಸರ್ ಇಸ್ ಆಪ್ಷನ್ ಡಿ. ಸೊ ನೆಕ್ಸ್ಟ್ ಕ್ವೆಶ್ಚನ್, 14th, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ದಿ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಫಸ್ಟ್ ಪಾಯಿಂಟ್ ಇಸ್ ದ ಚೇರ್ಮನ್ ಆಫ್ ದ ಸ್ಟೀರಿಂಗ್ ಕಮಿಟಿ ವಾಸ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಸೆಕೆಂಡ್ ಒನ್, ಚೇರ್ಮನ್ ಆಫ್ ಪ್ರೊವಿನ್ಷಿಯಲ್ ಕಾನ್ಸ್ಟಿಟ್ಯೂಯೆಂಟ್ ಕಾನ್ಸ್ಟಿಟ್ಯೂಷನ್ ಕಮಿಟಿ ವಾಸ್ ಸರ್ದಾರ್ ವಲ್ಲಭಾಯಿ ಪಟೇಲ್. ಥರ್ಡ್ ಒನ್ ಇಸ್ ದ ಚೇರ್ಮನ್ ಆಫ್ ದ ಫಂಡಮೆಂಟಲ್ ರೈಟ್ ಸಬ್ ಕಮಿಟಿ ವಾಸ್ ಜೆಬಿ ಕೃಪ್ಲಾನಿ. ಫೋರ್ತ್ ಒನ್, ದ ಚೇರ್ಮನ್ ಆಫ್ ಯೂನಿಯನ್ ಪವರ್ ಕಮಿಟಿ ವಾಸ್ ಜವಾಹರ್ಲಾಲ್ ನೆಹರು. ಸೊ ಇದರಲ್ಲಿ ಕಮಿಟಿಗಳಲ್ಲಿ ಅವ್ರಿಗೆ ಸ್ಪೆಸಿಫಿಕ್ ಟಾಸ್ಕ್ ಅನ್ನ ಕೊಟ್ಟು ಅದ್ರ ಬಗ್ಗೆ ರಿಸರ್ಚ್ ಆಗ್ಲಿ ಅಥವಾ ಕೆಲವೊಂದು ನೆಗೋಸಿಯೇಷನ್ಸ್ ಆಗ್ಲಿ ಅಥವಾ ಡಿಸಿಷನ್ ಆಗ್ಲಿ ತಗೊಳ್ಳಿ ಅಂತ ಹೇಳಿ ಯಾವ್ದು ಬೆಸ್ಟ್ ಇದೆ ವೆನ್ ಕಂಪೇರ್ ಟು ಆಲ್ ದಿ ಕಾನ್ಸ್ಟಿಟ್ಯೂಷನ್. ಸೊ ದೇ ಹ್ಯಾವ್ ಟು ರೀಡ್ ಆಲ್ ದಿ ಕಾನ್ಸ್ಟಿಟ್ಯೂಷನ್ಸ್, ದೇ ಹ್ಯಾವ್ ಟು ಗೆಟ್ ದಿ ಬೆಸ್ಟ್ ಪಾಸಿಬಲ್ ಲಾ ಫಾರ್ ಇಂಡಿಯಾ ರಿಗಾರ್ಡಿಂಗ್ ದ
ಸಬ್ಜೆಕ್ಟ್ ಗಿವನ್. ಸೊ ಈ ರೀತಿ ಕಮಿಟಿಗಳಲ್ಲಿ ಡಿವೈಡ್ ಮಾಡಿ, ಕೆಲಸ ಡಿವೈಡ್ ಮಾಡಿ ಕೊಟ್ಟಿರ್ತಾರೆ. ಸೊ ಯಾವ ಕಮಿಟಿಗೆ ಯಾರ್ ಚೇರ್ಮನ್ ಅಂತ ಇದರಲ್ಲಿ ಆಪ್ಷನ್ಸ್ ಅಲ್ಲಿದೆ. ಸೊ ಇದರಲ್ಲಿ ಕೇಳಿರೋದು ವಿಚ್ ಅಮಾಂಗ್ ದಿ ಬಿಲೋ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಅಂತ ಹೇಳಿ ಕೇಳಿದ್ದಾರೆ. ಸೊ ಯಾವುದು ಸರಿಯಾಗಿದೆ, ಯಾವುದು ಟ್ರೂ ಅಂತ ಕೇಳಿದ್ದಾರೆ. ನಾಲ್ಕು ಕೂಡ ಕರೆಕ್ಟೇ, ನಾಲ್ಕು ಆಪ್ಷನ್ಸ್ ಕರೆಕ್ಟ್ ಆಗಿದೆ, ನಾಲ್ಕಕ್ಕೂ ಚೇರ್ಮನ್ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ಆನ್ಸರ್ ಇಸ್ ಆಪ್ಷನ್ ಡಿ. ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕಮಿಟಿಗಳಿಗೆ ಚೇರ್ಮನ್ ಯಾರು ಅಂತ ಲಿಸ್ಟ್ ಔಟ್ ಮಾಡಿದ್ದೀವಿ. ಸೊ ಯೂನಿಯನ್ ಕಾನ್ಸ್ಟಿಟ್ಯೂಷನ್ ಕಮಿಟಿ, ಯೂನಿಯನ್ ಪವರ್ ಕಮಿಟಿ ಮತ್ತೆ ಸ್ಟೇಟ್ಸ್ ಕಮಿಟಿ. ಮೂರಕ್ಕೆ ಜವಾಹರ್ಲಾಲ್ ನೆಹರು ಅವರು ಚೇರ್ಮನ್ ಆಗಿರ್ತಾರೆ. ಚೇರ್ಮನ್ ಆನ್ ಅಡ್ವೈಸರಿ ಕಮಿಟಿ ಆನ್ ಫಂಡಮೆಂಟಲ್ ರೈಟ್ಸ್, ಮೈನಾರಿಟೀಸ್ ಅಂಡ್ ಟ್ರೈಬಲ್ ಅಂಡ್ ಎಕ್ಸ್ಕ್ಲೂಡೆಡ್ ಏರಿಯಾ, ಸರ್ದಾರ್ ವಲ್ಲಭಭಾಯಿ ಪಟೇಲ್. ರೂಲ್ಸ್ ಆಫ್ ಪ್ರೊಸೀಜರ್ ಸ್ಟೀರಿಂಗ್ ಕಮಿಟಿ, ಅಡ್ಹಾಕ್ ಕಮಿಟಿ ಆನ್ ನ್ಯಾಷನಲ್ ಫ್ಲಾಗ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಚೇರ್ಮನ್ ಆಫ್ ಕಮಿಟಿ ಆಫ್ ನಾರ್ತ್ ಈಸ್ಟ್ ಅಂಡ್ ಟ್ರೈಬಲ್ ಏರಿಯಾಸ್ ಆಫ್ ಅಸ್ಸಾಂಗೆ ಗೋಪಿನಾಥ್ ಬರ್ದೋಲಿ ಅವರು. ಚೇರ್ಮನ್ ಆಫ್ ಎಕ್ಸ್ಕ್ಲೂಡೆಡ್ ಅಂಡ್ ಪಾರ್ಷಲಿ ಎಕ್ಸ್ಕ್ಲೂಡೆಡ್ ಏರಿಯಾ ಸಬ್ ಕಮಿಟಿ ಬಂದು ಎ.ವಿ. ಠಕ್ಕರ್. ಓಕೆ, ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಕಮಿಟೀಸ್ ಅಂಡ್ ದರ್ ಚೇರ್ಮನ್. ಡ್ರಾಫ್ಟಿಂಗ್ ಕಮಿಟಿ, ಆಬ್ವಿಯಸ್ಲಿ ವಿ ನೋ ದಟ್ ಇಟ್ ಇಸ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಆಲ್ರೆಡಿ ವಿ ಹ್ಯಾವ್ ಡಿಸ್ಕಸ್ ದ ಕ್ವೆಶ್ಚನ್. ನೆಕ್ಸ್ಟ್ 15th ಕ್ವೆಶ್ಚನ್ ಬಂದು ವಿಚ್ ಅಮಾಂಗ್ ದಿ ಬಿಲೋ ಆರ್ ಎಸೆನ್ಷಿಯಲ್ ಕ್ಯಾರೆಕ್ಟರೈಸ್ಟಿಕ್ಸ್ ಆಫ್ ಡೆಮೋಕ್ರಸಿ. ಸೊ ನಿಮ್ ಕಂಟ್ರಿಯಲ್ಲಿ ಇಫ್ ಯು ಹ್ಯಾವ್ ಚೋಸನ್ ಡೆಮೋಕ್ರಸಿ, ಅದು ಕರೆಕ್ಟ್ ಆಗಿರಕ್ಕೆ ಕೆಳಗಿಂದ್ರಲ್ಲಿ ಯಾವ್ದ್ಯಾವ್ದು ಇರಲೇಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ದ ಇಂಡಿಪೆಂಡೆನ್ಸ್ ಆಫ್, ಫಸ್ಟ್ ಆಪ್ಷನ್ ಬಂದು ದ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ, ಸೆಪರೇಷನ್ ಆಫ್ ಪವರ್ಸ್. ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ ಅಂತ ಹೇಳಿದ್ರೆ, ಜುಡಿಷಿಯರಿಯಲ್ಲಿ ಇವಾಗ ಅಪಾಯಿಂಟ್ಮೆಂಟ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಆರ್ ಯುವರ್ ಹೈಕೋರ್ಟ್ ಜಡ್ಜಸ್ಗೆ ಗವರ್ಮೆಂಟ್ ಇಂದ ಯಾವುದೇ ರೀತಿಯಾದ ಇಂಟರ್ಫೆರೆನ್ಸ್ ಇರೋದಿಲ್ಲ. ಎಕ್ಸಿಕ್ಯೂಟಿವ್ ವಿಲ್ ನಾಟ್ ಇಂಟರ್ಫಿಯರ್ ಇನ್ ಟು ದ ಜುಡಿಷಿಯರಿ ಆಕ್ಟಿವಿಟೀಸ್. ಸೊ ಜುಡಿಷಿಯರಿ ಇಸ್ ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಅಂಡ್ ಯುವರ್ ಎಕ್ಸಿಕ್ಯೂಟಿವ್ ಕ್ಯಾನ್ ನಾಟ್ ಇಂಟರ್ಫಿಯರ್ ಇನ್ ಟು ದಿ ಅಫೇರ್ಸ್ ಆಫ್ ದಿ ಜುಡಿಷಿಯರಿ ಆಲ್ಸೋ. ಸೊ ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ. ನೆಕ್ಸ್ಟ್ ಸೆಪರೇಷನ್ ಆಫ್ ಪವರ್ಸ್. ಸೆಪರೇಷನ್ ಆಫ್ ಪವರ್ಸ್ ಅಲ್ಲಿ ನಾವು ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಅಂತ ಮೂರನ್ನು ಡಿವೈಡ್ ಮಾಡಿದ್ದೀವಿ. ಸೊ ದಟ್ ದೇರ್ ಇಸ್ ನೋ ಸಿಂಗಲ್ ಅಥಾರಿಟೇರಿಯನ್ ಪವರ್. ಒಬ್ಬರ ಕೈಲೇ ಪವರ್ ಕೊಟ್ಟರೆ ಅಥಾರಿಟೇರಿಯನ್ಶಿಪ್ ಅಥವಾ ಡಿಕ್ಟೇಟರ್ಶಿಪ್ ಬಂದ್ಬಿಡುತ್ತೆ. ಸೊ ಹಂಗಾಗಿ ನಾವು ಡಿವೈಡ್ ಮಾಡಿದ್ದೀವಿ ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಮತ್ತೆ ಜುಡಿಷಿಯರಿಗೆ. ನೆಕ್ಸ್ಟ್ ದ ಹೋಲ್ಡಿಂಗ್ ಆಫ್ ಪೀರಿಯಾಡಿಕ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್. ಸೊ ಪೀರಿಯಾಡಿಕ್ ಅಂತ ಹೇಳಿದ್ರೆ ನಮ್ಮಲ್ಲಿ ಏನಾಗುತ್ತೆ, ಒನ್ಸ್ ಇನ್ 5 ಇಯರ್ಸ್ ನಾವು ಎಲೆಕ್ಷನ್ ಮಾಡ್ತೀವಿ. ಸೊ 5 ಇಯರ್ಸ್ ಮಾಡಲೇಬೇಕು. ಸೊ ಅದನ್ನ ಪೀರಿಯಾಡಿಕ್ ಅಂತೀವಿ. ಸೊ ಪೀರಿಯಾಡಿಕ್ ಎಲೆಕ್ಷನ್ಸ್ ಆಗ್ಬೇಕು, ಫ್ರೀ ಅಂಡ್ ಫೇರ್ ಆಗ್ಬೇಕು, ಮತ್ತೆ ಯೂನಿವರ್ಸಲ್ ಸಫ್ರೇಜ್ ಇರಬೇಕು, ಎಲ್ರಿಗೂ ವೋಟಿಂಗ್ ರೈಟ್ಸ್ ಅನ್ನ ಕೊಡಬೇಕು, ಮತ್ತೆ ಸೀಕ್ರೆಟ್ ಬ್ಯಾಲೆಟ್. ಸೊ ನಾವು ವೋಟ್ ಹಾಕ್ಬೇಕಾದ್ರೆ ಯು ಸಿ ದಟ್ ಇಟ್ ಇಸ್ ಕನ್ಸೀಲ್ಡ್ ಏರಿಯಾ ಅಂಡ್ ದರ್ ಇಸ್ ಸೀಕ್ರೆಟ್ ಬ್ಯಾಲೆಟ್. ನಾವು ಯಾರಿಗೆ ವೋಟ್ ಹಾಕಿದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ. ಸೊ ಸೀಕ್ರೆಟ್ ಬ್ಯಾಲೆಟ್ ಇರಬೇಕು. ನೆಕ್ಸ್ಟ್ ಫ್ರೀ ಇಂಡಿಪೆಂಡೆಂಟ್ ಅಂಡ್ ಪ್ಲೂರಲಿಸ್ಟಿಕ್ ಮೀಡಿಯಾ. ಮೀಡಿಯಾ ಬಂದು ಫ್ರೀ ಇಂಡಿಪೆಂಡೆಂಟ್ ಅಂಡ್ ಪ್ಲೂರಲಿಸ್ಟಿಕ್ ಆಗಿರ್ಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ಯಾವ ಡೆಮೋಕ್ರಸಿಗೆ ಬೇಕಾಗಿರಂತವು ಅಂತ. ಸೊ ದ ಆನ್ಸರ್ ಇಸ್ ಆಪ್ಷನ್ ಡಿ. ಆಪ್ಷನ್ ಡಿ, ಎಲ್ಲವೂ ಬೇಕು, ನಾಲ್ಕು ಬೇಕು. ಸೊ ಈ ಡೆಮೋಕ್ರಸಿಗೆ ಬೇಕಾಗಿರುವಂತ ಕ್ಯಾರೆಕ್ಟರೈಸ್ಟಿಕ್ಸ್ ಅನ್ನ ಯುನೈಟೆಡ್ ನೇಷನ್ಸ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್ ಅವರು ಕೊಟ್ಟಿದ್ದಾರೆ. ಸೊ ಅವರು ಯಾವ್ದ್ಯಾವ್ದನ್ನ ಕೊಟ್ಟಿದ್ದಾರೆ ಅಂತ ಅದರಲ್ಲಿ ನೋಡೋಣ. ಸೊ ಎಸೆನ್ಷಿಯಲ್ ಎಲಿಮೆಂಟ್ಸ್ ಫಾರ್ ಡೆಮೋಕ್ರಸಿ. ಡೆಮೋಕ್ರಸಿ ನಿಮ್ಮ ದೇಶದಲ್ಲಿ ಇರಬೇಕು ಅಂದ್ರೆ ಈ ಕೆಳಗಡೆ ಕ್ವಾಲಿಟಿಗಳು ಇರಲೇಬೇಕು ಅಂತ ಹೇಳಿ ಯುನೈಟೆಡ್ ನೇಷನ್ಸ್ ಕಮಿಷನ್ ಆನ್ ಹ್ಯೂಮನ್ ರೈಟ್ಸ್ ಹೇಳಿದೆ. ಸೊ ಯಾವ್ದ್ಯಾವ್ದು ಅಂತ ನೋಡೋಣ. ರೆಸ್ಪೆಕ್ಟ್ ಫಾರ್ ಹ್ಯೂಮನ್ ರೈಟ್ಸ್ ಅಂಡ್ ಫಂಡಮೆಂಟಲ್ ಫ್ರೀಡಮ್ಸ್. ಸೊ ನಮ್ಮ ಫಂಡಮೆಂಟಲ್ ರೈಟ್ಸ್ ಅದು ಫಸ್ಟ್ ಆಪ್ಷನ್ ಇದೆ. ನೆಕ್ಸ್ಟ್ ಫ್ರೀಡಮ್ ಆಫ್ ಅಸೋಸಿಯೇಷನ್, ದಟ್ ಇಸ್ ಯುವರ್ ಆರ್ಟಿಕಲ್ ನಂಬರ್ 19 ಅಲ್ಲಿ ಬರುತ್ತೆ. ನಮ್ಮಲ್ಲಿ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂಡ್ ಒಪಿನಿಯನ್ ಅದು ಕೂಡ ನಮ್ಮ ಆರ್ಟಿಕಲ್ 19 ಅಲ್ಲೇ ಬರುತ್ತೆ, ಯಾಕಂದ್ರೆ ಆರ್ಟಿಕಲ್ 19 ಇಸ್ ಫುಲ್ಲಿ ಬೇಸ್ಡ್ ಆನ್ ಯುವರ್ ಫ್ರೀಡಮ್. ನೆಕ್ಸ್ಟ್ ಆಕ್ಸೆಸ್ ಆಫ್ ಪವರ್ ಅಂಡ್ ಇಟ್ಸ್ ಎಕ್ಸಸೈಸ್ ಇನ್ ಅಕಾರ್ಡೆನ್ಸ್ ವಿತ್ ರೂಲ್ ಆಫ್ ಲಾ. ರೂಲ್ ಆಫ್ ಲಾ ಮೀನ್ಸ್ ನೋಬಡಿ ಇಸ್ ಅಬೌವ್ ಲಾ ಅಂಡ್ ಎಸ್ಪೆಷಲಿ ಯು ಹ್ಯಾವ್ ಅ ಲಿಮಿಟೆಡ್ ಗವರ್ಮೆಂಟ್. ಅದೊಂದು ಲಿಮಿಟೆಡ್ ಗವರ್ಮೆಂಟ್ ಇರುತ್ತೆ ಇಫ್ ಯು ಹ್ಯಾವ್ ರೂಲ್ ಆಫ್ ಲಾ ಅಂಡ್ ನೋಬಡಿ ಇಸ್ ಅಬೌವ್ ಲಾ. ಎವ್ರಿಬಡಿ ಕಮ್ಸ್ ಅಂಡರ್ ದ ಲಾ ಮೀನ್ಸ್ ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಮ್ ಇನ್ ದಿ ಕಂಟ್ರಿ. ನೆಕ್ಸ್ಟ್ ಹೋಲ್ಡಿಂಗ್ ಆಫ್ ಪೀರಿಯಾಡಿಕ್ ಫ್ರೀ ಅಂಡ್ ಫೇರ್ ಎಲೆಕ್ಷನ್ಸ್ ಬೈ ಯೂನಿವರ್ಸಲ್ ಸಫ್ರೇಜ್ ಅಂಡ್ ಬೈ ಸೀಕ್ರೆಟ್ ಬ್ಯಾಲೆಟ್ ಆಸ್ ದಿ ಎಕ್ಸ್ಪ್ರೆಷನ್ ಆಫ್ ದ ವಿಲ್ ಆಫ್ ದಿ ಪೀಪಲ್. ಸೊ ಯೂನಿವರ್ಸಲ್ ಸಫ್ರೇಜ್ ಅಂತ ಹೇಳಿದ್ರೆ ಒಂದು ಅಬೌವ್ ಒನ್ ಪರ್ಟಿಕ್ಯುಲರ್ ಏಜ್ ಆದ್ಮೇಲೆ ಅವ್ರನ್ನ ಅಡಲ್ಟ್ ಅಂತ ಕನ್ಸಿಡರ್ ಮಾಡಿ ವೋಟಿಂಗ್ ರೈಟ್ಸ್ ಅನ್ನ ಕೊಟ್ಟಿದ್ದೀವಿ. ಅದಕ್ಕೆ ಅದನ್ನ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂತ ಹೇಳ್ತೀವಿ. ಇಂಡಿಯಾದಲ್ಲಿ ದ ವೋಟಿಂಗ್ ಏಜ್ ಇಸ್ ಅಬೌವ್ ದಿ ಏಜ್ ಆಫ್ 18. ಅಬೌವ್ ದಿ ಏಜ್ ಆಫ್ 18 ವಿ ಕನ್ಸಿಡರ್ ದೆಮ್ ಟು ಬಿ ಅಡಲ್ಟ್ಸ್. ಸೊ ಎಲ್ರಿಗೂ ವೋಟಿಂಗ್ ರೈಟ್ಸ್ ಕೊಡಬೇಕು ಇರ್ರೆಸ್ಪೆಕ್ಟಿವ್ ಆಫ್ ಡಿಸ್ಕ್ರಿಮಿನೇಷನ್. ಯು ಕೆನಾಟ್ ಡಿಸ್ಕ್ರಿಮಿನೇಟ್ ದೆಮ್ ಬೇಸ್ಡ್ ಆನ್ ದೇರ್ ಕಾಸ್ಟ್,
ಕಾಸ್ಟ್ ರಿಲಿಜನ್ ಆರ್ ಜೆಂಡರ್. ಸೊ ಡಿಸ್ಕ್ರಿಮಿನೇಷನ್ ಇಲ್ಲದೆ ಎಲ್ರಿಗೂ ವೋಟಿಂಗ್ ರೈಟ್ಸ್ ಕೊಡಬೇಕು, ಪೀರಿಯಾಡಿಕ್ ಎಲೆಕ್ಷನ್ಸ್ ರೆಗ್ಯುಲರ್ ಆಗಿ ಎಲೆಕ್ಷನ್ ಆಗ್ಬೇಕು, ಒನ್ಸ್ ಇನ್ 5 ಇಯರ್ಸ್ ಆಗಲೇಬೇಕು, ಅದನ್ನ ಫ್ರೀ ಅಂಡ್ ಫೇರ್ ಮೆಥಡ್ ಅಲ್ಲಿ ಕಂಡಕ್ಟ್ ಮಾಡಬೇಕು ಅಂತ ಹೇಳಿ ನೆಕ್ಸ್ಟ್ ಪಾಯಿಂಟ್ ಹೇಳ್ತಿದೆ. ನೆಕ್ಸ್ಟ್, ಪ್ಲೂರಲಿಸ್ಟಿಕ್ ಸಿಸ್ಟಮ್ ಆಫ್ ಪೊಲಿಟಿಕಲ್ ಪಾರ್ಟೀಸ್ ಅಂಡ್ ಆರ್ಗನೈಸೇಷನ್, ಮಲ್ಟಿ ಪಾರ್ಟಿ ಸಿಸ್ಟಮ್ ಇರಬೇಕು, ತುಂಬಾ ಪಾರ್ಟಿಗಳಿದ್ದಷ್ಟು ಒಳ್ಳೇದು. ಈಗ ಆಪ್ಷನ್ಸ್ ನಮಗೆ ಸಿಗುತ್ತೆ, ಈಗ ಒಂದು ಪಾರ್ಟಿ ಇಷ್ಟ ಇಲ್ಲ, ಇನ್ನೊಂದು ಅದು ಇಷ್ಟ ಇಲ್ಲ, ಸೆಕೆಂಡು ಇಷ್ಟ ಇಲ್ಲ, ವಿ ಕ್ಯಾನ್ ಗೋ ಟು ಥರ್ಡ್, ಫೋರ್ತ್. ಸೊ ವಿಚ್ ಎವರ್ ಪಾರ್ಟಿ ಯು ಲೈಕ್ ಬೇಸ್ಡ್ ಆನ್ ದೇರ್ ಐಡಿಯಾಲಜಿ ಯು ಕ್ಯಾನ್ ಸೆಲೆಕ್ಟ್. ಸೊ ಮಲ್ಟಿ ಪಾರ್ಟಿ ಸಿಸ್ಟಮ್. ನೆಕ್ಸ್ಟ್ ಇಸ್ ಸೆಪರೇಷನ್ ಆಫ್ ಪವರ್. ಸೆಪರೇಷನ್ ಆಫ್ ಪವರ್ ಇಸ್ ಜುಡಿಷಿಯರಿ, ಎಕ್ಸಿಕ್ಯೂಟಿವ್ ಅಂಡ್ ಯುವರ್ ಲೆಜಿಸ್ಲೇಚರ್. ಇಂಡಿಪೆಂಡೆನ್ಸ್ ಆಫ್ ಜುಡಿಷಿಯರಿ, ಸೊ ದಟ್ ಜುಡಿಷಿಯರಿ ಇಸ್ ಯು ನೋ ನಾಟ್ ಇನ್ಫ್ಲುಯೆನ್ಸ್ಡ್ ಬೈ ದಿ ಎಕ್ಸಿಕ್ಯೂಟಿವ್ ಆರ್ ದಿ ಲೆಜಿಸ್ಲೇಚರ್ ಅಂಡ್ ದೇ ಕ್ಯಾನ್ ಫಂಕ್ಷನ್ ಫ್ರೀಲಿ ಟು ಡೆಲಿವರ್ ಜಸ್ಟಿಸ್ ಇನ್ ದಿ ಕಂಟ್ರಿ. ನೆಕ್ಸ್ಟ್, ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಇನ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್. ಸೊ ನಮ್ಗೆ RTI ಆಕ್ಟ್ಗಳಿದಾವೆ, ಸೊ ಏನ್ ಮಾಡ್ತಾರೆ ಎಲ್ಲಾನು ನಾವು ಅಕೌಂಟಬಲ್ ಇದೆ, ಟ್ರಾನ್ಸ್ಪರೆನ್ಸಿ ಇದೆ, ಬಜೆಟ್ ಪ್ರಕಾರ ಮಾಡಿರ್ತಾರೆ, ಅಪೋಸಿಷನ್ ಅವರು ಕ್ವೆಶ್ಚನ್ ಗಳನ್ನ ಕೇಳ್ತಾರೆ, RTI ಅಲ್ಲಿ ನೀವು ಕೂಡ ಇನ್ಫಾರ್ಮೇಶನ್ ತಗೋಬಹುದು. ಸೊ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಇಸ್ ಅ ಎಸೆನ್ಷಿಯಲ್ ಫೀಚರ್ ಇನ್ ಡೆಮೋಕ್ರಸಿ, ಬಿಕಾಸ್ ವಿ ಆರ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿಯಲ್ಲಿ ಟ್ರಾನ್ಸ್ಪರೆನ್ಸಿ ಎಷ್ಟಿರುತ್ತೆ ಅಷ್ಟು ಒಳ್ಳೇದು. ಡೈರೆಕ್ಟ್ ಡೆಮೋಕ್ರಸಿ ಆದ್ರೆ, ಈಗ ಫಾರ್ ಎಕ್ಸಾಂಪಲ್ ಸ್ವೀಡನ್, ನಾರ್ವೆ ಎಲ್ಲಾದ್ರೆ ಡೈರೆಕ್ಟ್ ಡೆಮೋಕ್ರಸಿ ಇದೆ, ಜನನೇ ಎಲ್ಲ ಇಂಪಾರ್ಟೆಂಟ್ ಡಿಸಿಷನ್ಸ್ ಮಾಡಿರ್ತಾರೆ. ಸೊ ಅಲ್ಲಿ ಇಟ್ ಇಸ್ ಫುಲ್ಲಿ ಟ್ರಾನ್ಸ್ಪರೆಂಟ್. ಬಟ್ ನಾವು ವಿ ಆರ್ ಅ ಕೈಂಡ್ ಆಫ್ ಇನ್ಡೈರೆಕ್ಟ್ ಡೆಮೋಕ್ರಸಿ ಆರ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿ. ಇನ್ಡೈರೆಕ್ಟ್ ಆರ್ ರೆಪ್ರೆಸೆಂಟೇಟಿವ್ ಡೆಮೋಕ್ರಸಿಯಲ್ಲಿ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಫ್ರೀ, ಇಂಡಿಪೆಂಡೆಂಟ್ ಅಂಡ್ ಪ್ಲೂರಲಿಸ್ಟಿಕ್ ಮೀಡಿಯಾ. ಮೀಡಿಯಾ ವಿಲ್ ಹೈಲೈಟ್ ದಿ ಪ್ರಾಬ್ಲಮ್ಸ್ ಇನ್ ದಿ ಕಂಟ್ರಿ, ಆರ್ ಸಮಥಿಂಗ್ ಗುಡ್ ಇಸ್ ಡನ್ ಬೈ ದಿ ಗವರ್ಮೆಂಟ್ ಆಲ್ಸೋ ಇಸ್ ಹೈಲೈಟೆಡ್ ಬೈ ದಿ ಮೀಡಿಯಾ. ಸೊ ಮೀಡಿಯಾ ಇಸ್ ಒನ್ ಇನ್ಸ್ಟ್ರೂಮೆಂಟ್ ಹೌ ಪೀಪಲ್ ಗೆಟ್ ಇನ್ಫಾರ್ಮೇಶನ್. ಸೊ ಪೀಪಲ್ ಗೆಟ್ ಇನ್ಫಾರ್ಮೇಶನ್ ಥ್ರೂ ಮೀಡಿಯಾ. ಸೊ ಮೀಡಿಯಾ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ದೀಸ್ ಆರ್ ದ ಥಿಂಗ್ಸ್ ಗಿವನ್ ಬೈ ಯುನೈಟೆಡ್ ನೇಷನ್ಸ್. ನೆಕ್ಸ್ಟ್, ಗೋಯಿಂಗ್ ಟು ದ 16th ಕ್ವೆಶನ್, ವೆರಿ ಈಸಿ ರಿಪೀಟೆಡ್ ಕ್ವೆಶನ್. Arrange the below in order of appearance in preamble. So, preamble alli bara order alli arrange maadi anta kottidare. Socialistic, sovereign, secular, republic, democratic. So, the preamble says that we the people of India having solemnly resolved to constitute India into a sovereign, socialist, secular, democratic republic. So, hingi the order of appearance. So, illi you can do the order of appearance now. So, first word is sovereign. Second is socialist, secular, democratic, republic. 2, 1, 3, 5, 4 is the option and option B is correct. So answer is option B. Next, 17th question. The Supreme Court held that the preamble is an integral part of constitution in which of the following cases? So Supreme Court alli Berubari Union case bandirutte. Berubari Union case alli they will tell that preamble is not part of the constitution anta heli verdict anna kottirtare. Second case is Keshwan and Bharti case versus the state of Kerala. Idralli they tell that your preamble is integral part of constitution. ಅಂದ್ರೆ ಬಿಡಲಾಗದ ಭಾಗ ಅಂತ ಹೇಳ್ತಾರೆ. ಸೊ ಇಟ್ ಇಸ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಪ್ಲಸ್ ಕೇಶವಾನಂದ್ ಭಾರತಿ ಕೇಸಲ್ಲಿ ದೇ ಟೆಲ್ ದಟ್ ಎನಿ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕ್ಯಾನ್ ಬಿ ಅಮೆಂಡೆಡ್. ಯಾವುದಾದ್ರೂ ಭಾಗನ ತಿದ್ದುಪಡಿ ಮಾಡಬಹುದು, ಆದ್ರೆ ಬೇಸಿಕ್ ಸ್ಟ್ರಕ್ಚರ್ ಆಫ್ ಕಾನ್ಸ್ಟಿಟ್ಯೂಷನ್ ನ ಮಾತ್ರ ಚೇಂಜ್ ಮಾಡಂಗಿಲ್ಲ ಅಂತ ಹೇಳಿ ಕೇಶವಾನಂದ್ ಭಾರತಿ ಕೇಸಲ್ಲಿ ಹೇಳ್ತಾರೆ. Minerva Mill is not with respect to your preamble, and your Golaknath case also is not with respect to your preamble. It is your Keshwanand Bharti case which says that preamble is integral part of the constitution. So the answer is option B. Next, coming to the 18th question. The idea of preamble has been inspired from. So now preamble idea na ellinda tagondidivi anta. So we have taken it from USA. Option D idike answer. USA nalli avra preamble anna avru declaration of independence anta heli karitare. So declaration of independence inda naavu kuda inspiration tagondu naavu nam preamble anna baradidivi. Namdanna preamble antivi, avru avradanna declaration of independence anta heltare. So correct answer is answer D. 19th question, which of the following describes India as a secular state? So constitutionally explicit agi yavudu secular state anta heli describe martta ide India na anta helidre.
ಫಂಡಮೆಂಟಲ್ ರೈಟ್ಸ್, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ಫಂಡಮೆಂಟಲ್ ಡ್ಯೂಟೀಸ್, ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ಸೊ ಎಕ್ಸ್ಪ್ಲಿಸಿಟ್ ಆಗಿ ಸೆಕ್ಯುಲರ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿರೋದು ಪ್ರಿಯಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಮಾತ್ರ. ಸೊ ಫಂಡಮೆಂಟಲ್ ರೈಟ್ಸ್ ಅಲ್ಲಿ ಇಂಡೈರೆಕ್ಟ್ಲಿ ಇಟ್ ಗಿವ್ಸ್ ಆಲ್ ದಿ ರೈಟ್ಸ್ ಫಾರ್ ಅಸ್ ಟು ಬಿ ಸೆಕ್ಯುಲರ್. ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಆಲ್ಸೋ ಇಂಡೈರೆಕ್ಟ್ಲಿ ಟೆಲ್ಸ್ ಆಲ್ ದಿ ಸೆಕ್ಯುಲರ್ ಪ್ರಿನ್ಸಿಪಲ್ಸ್. ಫಂಡಮೆಂಟಲ್ ಡ್ಯೂಟಿಯಲ್ಲೂ ಸೆಕ್ಯುಲರ್ ಪ್ರಿನ್ಸಿಪಲ್ಸ್ ಹೇಳ್ತಾ ಇದ್ದಾರೆ, ಬಟ್ ಎಲ್ಲೂ ಸೆಕ್ಯುಲರ್ ಅನ್ನೋ ವರ್ಡ್ ಯೂಸ್ ಮಾಡಿಲ್ಲ ಎಕ್ಸ್ಪ್ಲಿಸಿಟ್ಲಿ, ಪ್ರಿಯಾಂಬಲ್ ಅಲ್ಲಿ ಮಾತ್ರ ಯೂಸ್ ಮಾಡಿದ್ದಾರೆ. ಸೊ ಆನ್ಸರ್ ಇಸ್ ಡಿ. ಲಾಸ್ಟ್ ಕ್ವೆಶ್ಚನ್ 20th. ವಿಚ್ ಅಮಾಂಗ್ ದಿ ಬಿಲೋ ಆರ್ಟಿಕಲ್ ಟರ್ಮಿನೇಟ್ಸ್ ಇಂಡಿಯನ್ ಸಿಟಿಸನ್ಶಿಪ್? ಸೊ ಇಂಡಿಯನ್ ಸಿಟಿಸನ್ಶಿಪ್ ಅನ್ನ ಯಾವ ಆರ್ಟಿಕಲ್ ಕಿತ್ಕೊಳತ್ತೆ ಅಥವಾ ತಗೊಳತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ ಆರ್ಟಿಕಲ್ ನಂಬರ್ 9. ಆರ್ಟಿಕಲ್ ನಂಬರ್ 9 ಏನಂತ ಹೇಳುತ್ತೆ? ಆರ್ಟಿಕಲ್ ನಂಬರ್ 9 ಹೇಳುತ್ತೆ, ವಾಲಂಟ್ರಿ ಆಗಿ ನಾವು ಹೋಗಿ ಬೇರೆ ದೇಶದ ಸಿಟಿಸನ್ಶಿಪ್ ಅನ್ನ ತಗೊಂಡ್ರೆ ಇಂಡಿಯಾ ಸಿಟಿಸನ್ಶಿಪ್ ನ ಆಟೋಮ್ಯಾಟಿಕ್ ಆಗಿ ಟರ್ಮಿನೇಟ್ ಮಾಡ್ತಾರೆ. ಸೊ ಇಟ್ ಇಸ್ ಟೆಲಿಂಗ್ ದಟ್ ಬೈ ಟರ್ಮಿನೇಷನ್ ವಿ ಲೂಸ್ ಅವರ್ ಸಿಟಿಸನ್ಶಿಪ್. ಓಕೆ, ಸೊ ದೇರ್ ಆರ್ 3 ವೇಸ್ ಟು ಲೂಸ್ ಯುವರ್ ಸಿಟಿಸನ್ಶಿಪ್. ಒನ್ ಇಸ್ ಟರ್ಮಿನೇಷನ್, ಒನ್ ಇಸ್ ಡಿಪ್ರೈವೇಷನ್, ಅಂಡ್ ದಿ ಅದರ್ ಇಸ್ ರಿನೌನ್ಸಿಯೇಷನ್. ಟರ್ಮಿನೇಷನ್ ಅಲ್ಲಿ ಆಗೋದು ಆರ್ಟಿಕಲ್ ನಂಬರ್ 9 ಕೆಳಗಡೆ, ನಾವಾಗ ನಾವು ಹೋಗಿ ಬೇರೆ ದೇಶದ ಸಿಟಿಸನ್ಶಿಪ್ ತಗೊಂಡ್ರೆ ಇಂಡಿಯಾದನ್ನ ಅವರೇ ಟರ್ಮಿನೇಟ್ ಮಾಡ್ತಾರೆ. ಸೊ ಅದನ್ನ ಹೇಳ್ತಾ ಇದ್ದಾರೆ. ಸೊ ಸಿಟಿಸನ್ಶಿಪ್ ರಿಲೇಟೆಡ್ 3 ಆರ್ಟಿಕಲ್ಸ್ ಆರ್ ಆಕ್ಟಿವ್ ಅಟ್ ಪ್ರೆಸೆಂಟ್, ದಟ್ ಇಸ್ 9, 10, 11. 5 to 8 ಆಕ್ಟಿವ್ ಇಲ್ಲ, 1950 ವರೆಗೂ ಮಾತ್ರ ಜಾರಿಯಲ್ಲಿತ್ತು. ಸೊ 9, 10, 11 ಇವಾಗ ಜಾರಿಯಲ್ಲಿದೆ. ಸೊ 9 ಬಂದು ಟರ್ಮಿನೇಷನ್ ಹೇಳುತ್ತೆ, ಅಂದ್ರೆ ಸಿಂಗಲ್ ಸಿಟಿಸನ್ಶಿಪ್ ಮಾತ್ರ ಅಲೌ ಮಾಡ್ತೀವಿ, ನೀವು ಹೋಗಿ ಬೇರೆ ಸಿಟಿಸನ್ಶಿಪ್ ಅನ್ನ, ಬೇರೆ ದೇಶದ ಸಿಟಿಸನ್ಶಿಪ್ ಅನ್ನ ತಗೊಂಡ್ರೆ ನಾವು ಇಂಡಿಯಾ ಸಿಟಿಸನ್ಶಿಪ್ ನ ವಾಲಂಟ್ರಿ ಆಗಿ ಟರ್ಮಿನೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದೀವಿ. ದಟ್ ಮೀನ್ಸ್ ಯು ಕ್ಯಾನ್ ಬಿ ಓನ್ಲಿ ಸಿಟಿಸನ್ ಆಫ್ ಒನ್ ಕಂಟ್ರಿ ಇಂಡಿಯಾ. ಯು ಕ್ಯಾನ್ ನಾಟ್ ಹ್ಯಾವ್ ಸಿಟಿಸನ್ಶಿಪ್ ಆಫ್ ಟೂ ಕಂಟ್ರೀಸ್ ಇಫ್ ಯು ಆರ್ ಅ ಸಿಟಿಸನ್ ಆಫ್ ಇಂಡಿಯಾ. ಆರ್ಟಿಕಲ್ ನಂಬರ್ 10 ಹೇಳುತ್ತೆ, ನಿಮ್ಗೆ ಸಿಟಿಸನ್ಶಿಪ್ ಕೊಟ್ಟಿದ್ರೆ ಅದ್ರದ್ದು ಕಂಟಿನ್ಯೂಯೇಷನ್ ಬಗ್ಗೆ ಎಲ್ಲಾ ಕಂಡೀಷನ್ಸ್ ಅನ್ನ ಪಾರ್ಲಿಮೆಂಟ್ ಹೇಳ್ಬೋದು. ಸೊ ಯುವರ್ ಸಿಟಿಸನ್ಶಿಪ್ ಕಂಟಿನ್ಯೂಯೇಷನ್ ಇಸ್ ಬೇಸ್ಡ್ ಆನ್ ದಿ ಲಾಸ್ ಆಫ್ ದಿ ಪಾರ್ಲಿಮೆಂಟ್. ಆರ್ಟಿಕಲ್ ನಂಬರ್ 11 ಹೇಳುತ್ತೆ, ಎನಿ ಲಾ ರಿಗಾರ್ಡಿಂಗ್ ಯುವರ್ ಸಿಟಿಸನ್ಶಿಪ್ ವಿಲ್ ಬಿ ಮೇಡ್ ಬೈ ದಿ ಪಾರ್ಲಿಮೆಂಟ್. ಸೊ ಸಿಟಿಸನ್ಶಿಪ್ ರಿಗಾರ್ಡೆಡ್ ಯಾವ್ದಾದ್ರು ಲಾ ಬರ್ಲಿ, ಅಮೆಂಡ್ಮೆಂಟ್ ಬರ್ಲಿ, ಏನಾದ್ರು ಬರ್ಲಿ, ಪಾರ್ಲಿಮೆಂಟ್ ಮಾಡುತ್ತೆ, ಅದನ್ನ ಪಾರ್ಲಿಮೆಂಟ್ ಮಾಡಿದ್ದು ಫೈನಲ್, ಅಂಡ್ ಎವ್ರಿಥಿಂಗ್ ಇಸ್ ಪಾಸ್ ಬೈ ಸಿಂಪಲ್ ಮೆಜಾರಿಟಿ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಯುವರ್ ಸಿಟಿಸನ್ಶಿಪ್. ಓಕೆ, ಸೊ ಹೋಪ್ಫುಲಿ ಇಟ್ ವಾಸ್ ಹೆಲ್ಪ್ಫುಲ್, ಅಂಡ್ ವಿಲ್ ಕಮ್ ಅಪ್ ವಿತ್ ಮೋರ್ ವಿಡಿಯೋಸ್ ಲೈಕ್ ದಿಸ್ ಫಾರ್ ಯುವರ್ ಕೆಎಎಸ್ ಎಕ್ಸಾಮ್ಸ್ ಬಿಫೋರ್ ದಿ ಪ್ರಿಲಿಮ್ಸ್ ಟು ಹೆಲ್ಪ್ ಯು ಸಾಲ್ವ್ ಮೆನಿ ಕ್ವೆಶ್ಚನ್ಸ್ ಆಸ್ ಪಾಸಿಬಲ್. ಕೈಂಡ್ಲಿ ಸಬ್ಸ್ಕ್ರೈಬ್ ಅಂಡ್ ಲೈಕ್ ಅಂಡ್ ಶೇರ್ ಅವರ್ ಚಾನಲ್, ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್.